ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ಬಂಧುಗಳೇ, ದೀಪಾವಳಿ ಹಬ್ಬದಲ್ಲಿ ನರಕ ಚತುರ್ಥಿ, ಬಲಿಪಾಡ್ಯಮಿ ಅದು ಇದು ಅಂತ ಹೇಳಿಕೊಂಡು ಒಂದು ಮೂರು ದಿನ ನಾವು ಹಬ್ಬದ ಆಚರಣೆಯನ್ನು ಮಾಡ್ತೀವಿ. ಆ ಹಬ್ಬದ ಆಚರಣೆಗಳು ಯಾವ ರೀತಿಯಾಗಿ ಮಾನವ ಕುಲಕ್ಕೆ ಅಥವಾ ಸಮಾಜಕ್ಕೆ ಮನುಷ್ಯರಿಗೆ ಹತ್ರವಾಗಿರ್ತವೆ ಆಚರಣೆಗಳು, ಅದರಲ್ಲಿ ವೈಜ್ಞಾನಿಕತೆ ಏನು ಕೂಡಿದೆ ಅಥವಾ ಏನಾದರೂ ಮೌಢ್ಯ ಇದೆಯಾ, ಮೂಢನಂಬಿಕೆ ಇದೆಯಾ ಅನ್ನುವಂತಹ ಕೆಲವು ವಿಚಾರಗಳನ್ನು ನಾವಿವತ್ತು ಈ ಚರ್ಚೆಯಲ್ಲಿ ತಿಳ್ಕೊಳ್ಳೋಣ. ನಮ್ಮ ಬಸವ ಟಿ ವಿ ಸ್ಟುಡಿಯೋಗೆ ಹೆಸರಾಂತ ಅಧಿಕಾರಿಗಳು, ಪರಿಸರವಾದಿಗಳು, ಈ ಕರ್ನಾಟಕ ರಾಜ್ಯ ಕಂಡಂತಹ ಒಬ್ಬ ತರ್ಕಬದ್ಧವಾದಂತಹ ವಿಚಾರವಾದಿ, ಪರಿಸರವಾದಿ ಆಗಿದ್ದಂಥವರು ಸನ್ಮಾನ್ಯ ಯಲ್ಲಪ್ಪ ರೆಡ್ಡಿಯವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಮ್ಮ ಸ್ಟುಡಿಯೋಗೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ನಮಸ್ಕಾರ. ನಮಸ್ಕಾರ. ನಿಮಗೆ ಆತ್ಮಿಕವಾದಂತಹ ಸ್ವಾಗತವನ್ನು ಕೋರ್ತೇವೆ ನಮ್ಮ ಬಸವ ಟಿ ವಿ ಎಲ್ಲ ವೀಕ್ಷಕರ ಪರವಾಗಿ. ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಿದೆ, ಯಲ್ಲಪ್ಪ ರೆಡ್ಡಿಯವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿರಪರಿಚಿತರು. ಪ್ರತಿಯೊಬ್ಬರಿಗೂ ಕೂಡ ಅವರ ವಿಚಾರವಾದಿಗಳು, ಅವರ ದೂರದೃಷ್ಟಿ ಮತ್ತು ಅವರ ಕೊಡುಗೆಗಳು, ಅವರ ಚಿಂತನೆಗಳೆಲ್ಲವನ್ನು ಸಹ ನಾವು ಬಹಳ ನಮ್ಮ ಎಲ್ಲರೂ ಗಮನಿಸ್ತಾ ಬಂದಿದ್ದೇವೆ. ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಇಲಾಖೆಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ತಮ್ಮ ಕರ್ತವ್ಯವನ್ನು ದಕ್ಷವಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ, ನೇರ ನಡೆನುಡಿಗಳಿಂದ ಕೆಲವು ವಿಚಾರಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರದ ಜೊತೆ ಸಂಘರ್ಷಗಳನ್ನು ಮಾಡಿಕೊಂಡಿದ್ದಾರೆ. ಅನೇಕ ವಿಚಾರಗಳನ್ನು ಅನುಷ್ಠಾನ ತರೋದರಲ್ಲಿ ಯಶಸ್ವಿಯಾಗಿದ್ದಾರೆ, ಇನ್ನೆಷ್ಟೋ ಅನುಷ್ಠಾನ ಮಾಡೋದರಲ್ಲಿ ಹಿನ್ನಡೆಯನ್ನು ಸಹ ಅನುಭವಿಸಿದ್ದಾರೆ. ಅವರು ಗುಂಡೂರಾವ್ ಮುಖ್ಯಮಂತ್ರಿಯವರಾಗಿದ್ದಾಗ ವೀರಪ್ಪ ಮೊಯ್ಲಿಯವರು, ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು ಎಲ್ಲರ ಕ್ಯಾಬಿನೆಟ್ಟಲ್ಲೂ ಸಹ ಕೆಲಸವನ್ನು ಮಾಡಿದ್ದಾರೆ ಅಧಿಕಾರಿಯಾಗಿ. ಮತ್ತು ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ, ಜ್ಞಾನಭಾರತಿ ಯೂನಿವರ್ಸಿಟಿನಲ್ಲಿ ಬಯೋಡೈವರ್ಸಿಟಿ ಪಾರ್ಕನ್ನು ಮಾಡಿದ್ದಾರೆ. 1994ರಲ್ಲಿ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿತು. ಕೊಡಗು ಜಿಲ್ಲೆಯಲ್ಲಿ ಕಾಡು ಕಡಿಮೆ ಆಗ್ತಾಯಿದೆ, ಆ ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಏನು ಮಾಡಬೇಕು, ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ತಗೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ಆಯೋಗವನ್ನು ಮಾಡ್ತಿ. ಯಲ್ಲಪ್ಪ ರೆಡ್ಡಿ ಆಯೋಗ ಅಂಥೇಳಿ ನಾವು ಒಂದು ಪಾಪ್ಯುಲರ್ ಒಂದು ಆಯೋಗ ಅದು. ಅದರ ಒಂದು ಚೇರ್ಮನ್ರಾಗಿ ಕೆಲಸ ಮಾಡಿ ಒಂದು ಒಳ್ಳೆ ವರದಿಯನ್ನು ಕೊಟ್ಟಿದ್ದಾರೆ. ಬಿ ಡಿ ಎ ಅವರ ಕರ್ತವ್ಯಗಳು ಏನು ಮಾಡಬೇಕು ಈ ಪರಿಸರದ ಬಗ್ಗೆ, ಬಿ ಬಿ ಎಂ ಪಿಯವರು ಏನು ಮಾಡಬೇಕು ಈ ಎಂಟೈರ್ ನಮ್ಮ ಮುಂದಿನ ಜನಾಂಗಕ್ಕೆ ಈ ಪರಿಸರವನ್ನು ಬಹಳ ಸ್ವಚ್ಛವಾಗಿಟ್ಟುಕೊಂಡು ಇದನ್ನು ನಾವು ಕಾಪಾಡೋದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು, ಇಷ್ಟೆಲ್ಲ ವಿಚಾರಗಳು ಅವರ ತಲೆಯಲ್ಲಿದೆ. ಅವರು ಕೂಡ ಕೆಲಸವನ್ನು ಸಹ ಮಾಡಿದ್ದಾರೆ. ಅಂಥ ಒಬ್ಬ ಪ್ರತಿಭಾವಿರುತ್ತ ಚಿಂತನಕಾರರು ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥದ್ದು ನಮಗೆ ತುಂಬ ಸಂತೋಷ ಆಗಿದೆ. ಈಗ ಅವರನ್ನು ನಾವು ಮಾತಾಡಿಸೋಣ. ನಮಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ನಮಗೆ ಸ್ವಾಗತವನ್ನು ಕೋರ್ತಾ, ಈಗ ತಾವು ಉಪ ಸಂರಕ್ಷಣಾಧಿಕಾರಿಗಳು ಆಗಿದ್ದಂತಹ ಸಮಯದಲ್ಲಿ ತಾವು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಈ ಪರಿಸರವನ್ನು ರಕ್ಷಣೆ ಮಾಡೋದ್ರ ಬಗ್ಗೆ ಏನೇನು ಕಾನೂನುಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರಿ ಸರ್? 1973ರಲ್ಲಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಹುಣಸೂರಲ್ಲಿ ನಾನು ಅರಣ್ಯ ಸಂರಕ್ಷಣಾಧಿಕಾರ ಕೆಲಸ ಮಾಡಿದ್ದೆ. ಅವ್ರಿಗೆ ಸಮಾಜದ ಬಗ್ಗೆ, ನಿಸರ್ಗದ ಬಗ್ಗೆ ಭಾಳ ಕಾಳಜಿ ಇತ್ತು ದೇವರಾಜ್ ಅರಸ್ ಅವರಿಗೆ ತುಂಬಾನೇ. ಮೊಟ್ಟ ಮೊದಲ ಬಾರಿ ಇಡೀ ಪ್ರಪಂಚದಲ್ಲೇ ವೃಕ್ಷ ಕಾಯ್ದೆ ಅಂತಂದು, ವೃಕ್ಷ ಕಾಯ್ದೆ ಅಂದ್ರೆ ಮರಗಳನ್ನ ಬೇಕಾಬಿಟ್ಟು ಕಡಿಬಾರ್ದು. 96ರಲ್ಲಿ ಅವ್ರು ಒಂದು ಪ್ರಶ್ನೆ ಕೇಳಿದ್ರು ನನಗೆ, ಹುಣಸೂರು ಸುತ್ತಮುತ್ತ ಪೆರಿಯಾಪಟ್ಟಣ ಸುತ್ತಮುತ್ತ ಸಾಕಷ್ಟು ಹೊಗೆ ಸೊಪ್ಪು ಬೆಳೀತಾರೆ, 1 ಕೆಜಿ ಹೊಗೆ ಸೊಪ್ಪನ್ನು ಅದನ್ನು ಸಂಸ್ಕರಣೆ ಮಾಡೋದಕ್ಕೆ 10ರಿಂದ 15 ಕೆಜಿಯಷ್ಟು ಸೌದೆ ಬೇಕು ಸಂಸ್ಕರಣೆ ಮಾಡೋದಕ್ಕೆ. ಅದನ್ನ ಹೊಗೆ ಸೊಪ್ಪನ್ನು ಸಂಸ್ಕರಣೆ ಮಾಡ್ಲಿಕ್ಕೆ ಅದಕ್ಕೆ ಕೆಲ್ಲನ್ ಅಂತ ಕಟ್ತಾರೆ, ಅದು ಬೆಂಕಿ ಕೊಡಬೇಕು. ಆವಾಗ ಅದನ್ನ ಸಂಸ್ಕರಣೆ ಮಾಡಿ ಆ ಕಂಪನಿಗೆ ಅದನ್ನ ಮಾರ್ತಾರೆ. ಹಾಗಾಗಿ ಈ
ಪೆರಿಯಪಟ್ಟಣ ಹುಣಸೂರು ಹೆಗ್ಗಡದೇವನ ಕೋಟೆ ಅಂದ್ರೆ ಸುಡೋದಕ್ಕೆ ಹೆಚ್ಚು ಮರದ ಅವಶ್ಯಕತೆ ಇದೆ, ಕಟ್ಟಿಗೆ ಕಟ್ಟಿಗೆ ಅವಶ್ಯಕತೆ ಇದೆ. ಬರ್ತಿದ್ರು ಅಲ್ಲಿ ಬಹಳಷ್ಟು ಅರಣ್ಯ ಕ್ಷೀಣವಾಗ್ತಿತ್ತು, ಮರಗಳ ಸಿಕ್ಕಾಪಟ್ಟ ಕಡಿತಿದ್ರು. ಅವರು ನನಗೆ ಪ್ರಶ್ನೆ ಕೇಳಿದಾಗ ಹೇಳಿದೆ, ಈ ಪ್ರಮಾಣದಲ್ಲಿ ಮರಗಳನ್ನು ಕಡಿದು ನಾವು ನಾಶ ಇದು ಪರಿಸರ ನಾಶ ಮಾಡಿದ್ರೆ ಇಡೀ ಭೂದೇವಿನ ಬೆತ್ತಲೆ ಮಾಡ್ತೀವಿ. ಬೆತ್ತಲೆ ಮಾಡಿದ್ರೆ ನಾಳೆ ಯಾರಾದ್ರೂ ಒಂದು ಏನನ್ನ ಸುಡಬೇಕು ಅಂತ ಕೂಡ ಸೋದಿಗೆ ಕಷ್ಟ ಆಗ್ಬೋದೇನೋ ಅಂತ ಹೇಳಿದಾಗ ಅವ್ರಿಗೆ ಒಂದು ಹೌದು ಹೌದು ನಿಜನೇ, ನನಗೂ ನಾನು ನೋಡ್ತಾ ಇದ್ದೀನಿ, ನಾನು ಹುಡುಗ ಆಗಿದ್ದಾಗಿಂದ ಕೂಡ ನೋಡ್ಕೊಂಡು ಬಂದಿದ್ದೀನಿ, ತುಂಬ ನಾಶ ಆಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರು. ಅಂದರೆ ಒಂದು ಕಾಯ್ದೆ ಮಾಡಬೇಕು, ಒಂದು ಮರ ಕಡಿದ್ರೆ ಒಂದು 10 ಮರ ಹಾಕಬೇಕು, ಅದು ಕಡಿಬೇಕಾಗಿದ್ರು ಕೂಡ ಕಾರಣ ಇರಬೇಕು. ಅಲ್ಲ ಎಂಥ ಮರ ಕಡಿಬೇಕು ಅಂತ, ಈಗ ಹಲಸಿನ ಮರ ಕಡಿದು ಬಿಡ್ತೀವಿ, ಹುಣಸೆ ಮರ ಕಡಿದು ಬಿಡ್ತೀವಿ, ಆಲದ ಮರ ಕಡಿತೀವಿ, ಅಶ್ವತ್ಥ ಮರ ಕಡಿತೀವಿ, ಇವೆಲ್ಲನೂ ಬಹಳ ಅದ್ಭುತವಾದಂತ ನೂರಾರು ವರ್ಷಗಳು ನಮಗೆ ಹಣ್ಣು ಕೊಡ್ತಕ್ಕ ಒಂದು ಬೆಲೆ ಬಾಳುವಂತ ಹಣ್ಣು ಕೊಡ್ತೇವೆ. ಹಲಸಿನ ಮರ, ಹುಣಸೆ ಮರ, ನೇರಳೆ ಮರ, ಇದು ನಮಗೊಬ್ಬರಿಗೆ ಅಲ್ಲ ಇಡೀ ಜೈವಿಕ ಪ್ರಪಂಚಕ್ಕೆ ಒಂದು ಅಶ್ವತ್ಥ ಮರ ಎಷ್ಟು ಪಕ್ಷಿಗಳನ್ನ ಆಶ್ರಯ ಕೊಡುತ್ತೆ ಕೊಡುತ್ತೆ. ಹಾಗೆ ಒಂದು ಆರದ ಮರ, ಇವೆಲ್ಲ ಪವಿತ್ರ ವೃಕ್ಷಗಳು ಅಂತ, ಪವಿತ್ರ ವೃಕ್ಷಗಳು ಅಂತ ನಮ್ಮ ಧರ್ಮಗಳಲ್ಲಿ ಹೇಳಿದ್ದಾರೆ. ಸೊ ಇಂಥ ಮರಗಳು ಕೂಡ ಕಡಿತಾ ಇದ್ದೀವಿ. ಹಿಂಗಾದ್ರೆ ಹಿಂಗೆ ನಾವು ಬಡನೆ ಮುಂದಿನ ಪೀಳಿಗೆಗೆ ತುಂಬಾನೇ ಅನ್ಯಾಯ ಮಾಡ್ತಾ ಇದ್ವಿ ನಾವು. ಇದು ಸರ್ಕಾರ ಅಂತಿದ್ದು ಸರ್ಕಾರಗಳ ಹೊಣೆ ರಕ್ಷಣೆ ಮಾಡ್ತಕ್ಕಂಥ, ಈ ರೀತಿ ಅರಣ್ಯ ರಕ್ಷಣೆ ಮಾಡೋದು ಕೂಡ ಒಂದು ಕಾಯ್ದೆ ಇದೆ ಹಾಗೆ ಅಂತೆಲ್ಲ ಹೇಳಿದ್ಮೇಲೆ ಅವರು ನಿಜ ಅಂತ ಒಪ್ಕೊಂಡ್ರು. ತಕ್ಷಣ ಅವರು ಮೈಸೂರಿಗೆ ಹೋಗಿ ಪ್ರೆಸ್ ಕರೆದು ಈ ರೀತಿ ಮಾಡ್ತೀವಿ ಅಂತಂದ್ರು. ಅದೇ ಅವ್ರು ಹೇಳಿದಾಗ ಇಡೀ ಪ್ರಪಂಚ ಇನ್ಕ್ಲೂಡಿಂಗ್ BBC ಹೈಲೈಟ್ ಮಾಡಿತು. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಟ್ರೀ ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡ್ತಾ ಇದ್ದಾರೆ. ವಿ ವರ್ ದಿ ಫಸ್ಟ್ ಇನ್ ದಿ ವರ್ಲ್ಡ್. ಅಂದರೆ ಎರಡನೇದು ಅವರ ಕಾಲದಲ್ಲಿ ಆದಂಥದ್ದು ಈ ಎತ್ತಿನ ಗಾಡಿ ಹೋಗ್ತಿತ್ತು ಕಾಡಿಗೆ, ಒಂದು ರಹದಾರಿ ತೆಗೆದುಕೊಂಡು 2.5 ರೂಪಾಯಿ ಕೊಟ್ಬಿಟ್ಟು ಅವ್ರೇನು ಮಾಡ್ತಿದ್ರು, ಬೆಕ್ಕಾದನ್ನೆಲ್ಲ ಕಡಿತಿದ್ರು. ನಾನು ಅವ್ರನ್ನೇ ಕರ್ಕೊಂಡು ಹೋಗಿ ಕುದ್ದು ತೋರಿಸ್ದೆ, ನೋಡಿ ಇಲ್ಲಿ 500 ಗಾಡಿ ಬಂದಿದ್ದಾವೆ, ಒಂದೊಂದು ಗಾಡಿ ಜೊತೆಯಲ್ಲಿ 3-3 ಜನ ಇದ್ದಾರೆ, 2-2 ಜೊತೆ ಎತ್ತಿದೆ, 500 ಜನ, 1,000 ಎತ್ತು, ಒಂದು ಈ ರೀತಿಯಲ್ಲಿ ಇಡೀ ಈ ಪ್ರದೇಶದ ಅಲ್ಲಿ ಕಾಡನ್ನು ಕತ್ತರಿಸಿ ತಗೊಂಡು ಬರ್ತಾ ಇದ್ದಾರೆ. ಇದು ಬ್ಯಾನ್ ಮಾಡಿಲ್ಲ ಅಂದರೆ ಯಾವ ಅರಣ್ಯನೂ ಉಳಿಯೋದಿಲ್ಲ, ಯಾವ ಪ್ರಾಣಿನೂ ಬದುಕೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಅದು ಕೂಡ ಬ್ಯಾನ್ ಮಾಡಿದ್ರು ಅವರು. ನನ್ನ ಚೀಫ್ ಮಿನಿಸ್ಟರ್ಶಿಪ್ ಹೋದ್ರೂ ಪರವಾಗಿಲ್ಲ, ಕಾಡು ಉಳಿಸ್ಬೇಕು ನಾನು ಅಂತ ದೇವರಾಜ ಅರಸರ ಅಂತ ಒಂದು ಗಟ್ಟಿ ನಿರ್ಧಾರ ತಗೊಂಡ್ರು. ಅಷ್ಟಲ್ಲ, ಪಬ್ಲಿಕ್ ಸ್ಪೀಚಲ್ಲಿ ಹೇಳಿದ್ರು ಅವರು. ಅಲ್ಲ, ರಾಜಕಾರಣಿಗಳಿಗಿಂತ ದಿಟ್ಟ ನಿರ್ಧಾರಗಳು ತಗೊಳ್ಳುವಂತ ತಾಕತ್ ಇರ್ಬೇಕು ನೋಡ್ರಿ, ತಾಕತ್ ಇರ್ಬೇಕು. ಅದು ನನ್ನ ಚೀಫ್ ಮಿನಿಸ್ಟರ್ಶಿಪ್ ಹೋದ್ರೂ ಪರವಾಗಿಲ್ಲ. ಸೊ ಇದು ಈ ರೀತಿಯಾದಂಥ ಒಂದು ನಿಲುವು. ಹಾಗೆಯೇ ಬೆಂಗಳೂರಿನಲ್ಲಿ ಗ್ರೀನ್ ಬೆಲ್ಟ್ ಫಸ್ಟ್ ಟೈಮ್ ನಾವು ನೋಟಿಫೈ ಮಾಡಿದ್ವಿ. ನಾನು ಇಲ್ಲಿ ಸಂಶೋಧನೆಯ ಅಧಿಕಾರಿಯಾಗಿದ್ದೆ ಬೆಂಗಳೂರಿನಲ್ಲಿ. ಅಂದ್ರೆ ಗ್ರೀನ್ ಬೆಲ್ಟ್ ಏರಿಯಾ ಅಂತ ತಾವೇ ಅವಾಗ ಜಾರಿಗೆ ತಂದಿದ್ದೆ. ನಾನಲ್ಲ, ದೇವರಾಜ ಅರಸನವರು. ಅವ್ರಿಗೆ ನಾನು ಹೇಳಿದೆ, ಕ್ಲೈಮೇಟ್ ಚೇಂಜ್ ಅಂತ ಆಗ್ತಾ ಇದೆ, ಬೆಂಗಳೂರು ಬಹಳಷ್ಟು ತನ್ನ ಸಮೃದ್ಧಿಯಾದಂಥ ಅರಣ್ಯ ಸಂಪತ್ತನ್ನು ಕಳ್ಕೊಳ್ತಾ ಇದೆ, ಅದು ಲಂಗ್ಸ್ ಡಿಸ್ಟ್ರಾಯ್ ಆಗಿಬಿಡುತ್ತೆ, ಲಂಗ್ ಸ್ಪೇಸೇ ಹೋಗ್ಬಿಡುತ್ತೆ. ಅದು ಲಂಗ್ಸ್ ಮನುಷ್ಯರಿಗೂ ಅದು ಸ್ಪೇಸ್ ಹೋದ್ರೆ ಪರವಾಗಿಲ್ಲ, ಮನುಷ್ಯನಿಗೆ ಪ್ರಾಣವಾಯು ಬೇಕು. ಹೌದು, ಪ್ರಾಣವಾಯು ಕೊಡ್ತಕ್ಕಂಥ ಯಂತ್ರಗಳು ಇನ್ನ ಬಂದಿಲ್ಲ. ಹೌದು ಹೌದು, ಆದ್ರೆ ನೀವು ಡೆತ್ ಬೆಡ್ಡಲ್ಲಿ ಇದ್ದಾಗ ಆಕ್ಸಿಜನ್ ಸಪ್ಲೈ ಮಾಡ್ತಾರೆ, ಆದ್ರೆ ನ್ಯಾಚುರಲ್ ಆಗಿ ನಾವು ಬದುಕಬೇಕಾಗಿದ್ರೆ ಪರಿಸರನೇ ಕೊಡ್ಬೇಕು ನಮಗೆ. ಪರಿಸರ ಅಂದ್ರೆ ಗಿಡ ಮರ ಹಸಿರು ಅವೇ ಕೊಡ್ಬೇಕು ನಮಗೆ, ಕೊಡ್ಬೇಕು. ಇದು ತುಂಬಾನೇ ನಾಶ ಆಗ್ತಾ ಇದೆ ಅಂತ ಹೇಳಿದಾಗ ಬಹಳಷ್ಟು ಜನ ರಾಜಕಾರಣಿಗಳಿದ್ರು ಬೆಂಗಳೂರು ಬೆಳಿಬೇಕು. ಅಂದ್ರೆ ಗ್ರೀನ್ ಬೆಲ್ಟ್ ಅನ್ನ ನೀವು ಗ್ರೀನ್ ಬೆಲ್ಟ್ ಏರಿಯಾಗಳನ್ನ ಅವಾಗ ತಗೊಂಡು ಬಂದ್ರಿ, ನಾನು ಹೇಳಿದೆ ಅವ್ರಿಗೆ. ಭಾರಿ ಒಳ್ಳೇದಾಯ್ತದು, ಇಲ್ಲ ಅಂತಂದ್ರೆ ಈ ಮನೋ ಇಚ್ಛೆ ಲೇಔಟ್ಗಳಾಗ್ಬಿಡ್ತಾ ಇತ್ತು, ಅದು ಬೆಳ್ಕೋತಾ ಹೋಗ್ತಾ ಇತ್ತು, ಇಂಡಸ್ಟ್ರೀಸ್ ಆಗ್ಬಿಡ್ತಾ ಇತ್ತು. ಆದ್ರೆ ನೋಡಿ ಏನಾಯ್ತು ಅಂತಂದ್ರೆ, ಗ್ರೀನ್ ಬೆಲ್ಟ್ ಅನ್ನ ಡಿನೋಟಿಫೈ ಮಾಡಕ್ ಶುರು ಮಾಡಿದ್ರು ಇತ್ತೀಚೆಗೆ. ಹೌದು ಹೌದು, ನೀವು ಉಳಿಸಿರಿ ಈಗೆಲ್ಲ ಕಳೀತಾವ್ರೆ. ಅವರು 15 ದಿವಸದಲ್ಲಿ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು 1979ರಲ್ಲಿ. ವಿತ್ ಇನ್ 15 ಡೇಸ್ ನಾನು ಮ್ಯಾಪ್ ಮಾಡಿಕೊಟ್ಟೆ, ಇದನ್ನ ಗ್ರೀನ್ ಬೆಲ್ಟ್ ಏರಿಯಾ ಅಂತ ಮಾಡೋಣ,
ಇಲ್ಲಿ ಅನ್ವಾಂಟೆಡ್ ಡೆವಲಪ್ಮೆಂಟ್ಸ್ ಬೇಡ ಬೇಡ, ಇಂಡಸ್ಟ್ರಿಯಲೈಸೇಷನ್ ಆಗೋದು ಬೇಡ, ಏನೇನು ಮಾಡಬೇಕು ಅಂತ ಕೂಡ ಅದಕ್ಕೆ ಒಂದು ಕ್ರೈಟೀರಿಯಾಸ್ ಹಾಕಿ ಅದನ್ನು ನಾವು ಮಾಡಿದ್ವಿ. ಆದರೆ ಏನಾಯ್ತು ನೋಡಿ ನೋಡಿ, ಇವತ್ತಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡಿದೆ, ಅದನ್ನು ತೊಗೊಂಡೋಗ್ಬಿಟ್ಟು ಆ ಗ್ರೀನ್ ಬೆಲ್ಟ್ ಏರಿಯಾ ತೊಗೊಂಡ್ಬಿಟ್ಟು 50 ಕಿಲೋಮೀಟರ್ ಆಚೆ ಬೌಂಡ್ರಿಗೆ ಬಿಸಾಕಿದೆ. ಇವತ್ತು ಅಲ್ಲಿವರೆಗೂ ನಗರ ಬೆಳ್ಕೊಂಡು ಹೋಗ್ಬಿಟ್ಟಿದೆ, ಆಚೆ ತೊಗೊಂಡು ಹಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಕೆರೆಗಳು, ರಾಜಕಾಲುವೆಸು, ನಾನು ನೋಟಿಫೈ ಮಾಡಿದಂತ ಜಾಗದಲ್ಲಿ ಒಂದು ಕೆರೆ ಇರ್ತದೆ, ಆ ಕೆರೆಗೆ ಒಂದು ರಾಜಕಾಲುವೆ ಇರುತ್ತೆ, ಅದಕ್ಕೊಂದು ವಾಟರ್ ಸಪ್ಲೈ ಕ್ಯಾಚ್ಮೆಂಟ್ ಇರುತ್ತೆ, ಚಾನಲ್ಸ್ ಅಂದ್ರೆ ಗ್ರೀನ್ ವಾಟರ್ ಸಪ್ಲೈ ಚಾನಲ್ಸ್ ಅಂದ್ರೆ ಅದೊಂದು ಅರಣ್ಯ, ಅರಣ್ಯದಲ್ಲಿ ಬಿದ್ದಂತ ನೀರು ಹಿಂಗಿ ಅದು ಜೀವ ನದಿಯಾಗಿ ಅಥವಾ 6 ತಿಂಗಳು 7 ತಿಂಗಳು ಅದು ನೀರು ಅರ್ಕೊಂಡು ಆ ಕೆರೆಗೆ ಬರುತ್ತೆ. ಸೊ ವಾಟರ್ ಸಪ್ಲೈ ಕ್ಯಾಚ್ಮೆಂಟ್ ಏರಿಯಾ ಮತ್ತು ರಾಜಕಾಲುವೆ ಮತ್ತು ಕೆರೆ, ಈ ಕೆರೆಯಿಂದ ಈ ಕೆರೆ, ಈ ಕೆರೆಯಿಂದ ಈ ಕೆರೆಗೆ, ಹೀಗೆ ಅದನ್ನೆಲ್ಲನೂ ಅಧ್ಯಯನ ಮಾಡಿ ಕನೆಕ್ಟಿವಿಟಿ ಕನೆಕ್ಟಿವಿಟಿ ಕರೆಕ್ಟ್ ಅದನ್ನು ಒಂದು ಗ್ರೀನ್ ಬೆಲ್ಟ್ ಅನ್ನು ನೋಟಿಫೈ ಮಾಡಿದ್ವಿ ನಾವು. ಗ್ರೀನ್ ಬೆಲ್ಟ್ ಅಂತ ನೋಟಿಫೈ ಮಾಡಿದ ಉದ್ದೇಶ ಅದು. ಇವತ್ತು ಬೆಂಗಳೂರಿಗೆ ಕುಡಿಯುವ ನೀರಿಗೋಸ್ಕರವಾಗಿ ಎತ್ತಿನೊಳಗೆ ಹೋಗಿದ್ದೀವಿ, ಹೌದು, ಆಮೇಲೆ ಶಿವಮೊಗ್ಗ ಹೋಗ್ತಾ ಇದ್ದೀವಿ, ಆಮೇಲೆ ನಾರಾಯಣಪುರಕ್ಕೆ ಹೋಗ್ತಾ ಇದ್ದೀವಿ, ಇನ್ನೆಲ್ಲೆಲ್ಲಿ ಹೋಗ್ತಾ ಇರ್ತೀವಿ. ಹೆಸರುಘಟ್ಟ ಒಂದು ಬಂದಾಯ್ತು, ತಿಪ್ಪುಗುಂಡಳ್ಳಿ ಹೋಯ್ತು, ತಿಪ್ಪುಗುಂಡಳ್ಳಿ ಉಳ್ಕೊಂಡಿರ್ತಕ್ಕಂತ ಕಾವೇರಿ ನಾಲ್ಕನೇ ಹಂತ ಒಂದು ಉಳ್ಕೊಂಡಿದೆ, ನಾಲ್ಕನೇ ಹಂತ ಕೂಡ ಈಗ 5ನೇ ಹಂತಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೇನೆ 4,000 ಕೆರೆಗಳಲ್ಲಿತ್ತು, 15,000 ಕುಂಟೆ ಇತ್ತು, ಕುಂಟೆಗಳು ಕುಂಟೆಗಳು ಪ್ರತಿ ಹಳ್ಳಿನಲ್ಲಿ ಒಂದು ಕುಂಟೆ ಇರೋದು, ಕುಂಟೆ ಇಲ್ಲದೆ ಇರತಕ್ಕಂತ ಹಳ್ಳಿ ಎಲ್ಲಿ ಇರ್ಲಿಲ್ಲ. ಅಲ್ಲಿ ಗುಂಡು ತೋಪು ಇರೋದು, ಅಲ್ಲಿ ಗ್ರಾಮ ದೇವತೆ ಇರ್ತದೆ, ಒಂದು ಗುಂಡು ತೋಪು, ಒಂದು ಕೆರೆ, ಒಂದು ಕುಂಟೆ, ಒಂದು ಕಂಪಲ್ಸರಿ ಗ್ರಾಮ ದೇವತೆ. ಗುಂಡು ತೋಪು ಅಂತಂದ್ರೆ ಒಂದು ಪಾರ್ಕ್ ಇದ್ದಂಗ, ಅದು ಅದು ಪಾರ್ಕ್ ಅಲ್ಲ, ಅದು ಅದು ಜೈವಿಕ ಸಂಪತ್ತನ್ನ ಮರಗಳನ್ನ ಬೆಳೆಸುವಂತ, ಮರಗಳು ಗಿಡಗಳು ಬಳ್ಳಿ ಬೆಳೆಸುವಂತ, ಔಷಧಿಗಳು, ಒಂದು ಹಸುಗೆ ಏನಾದ್ರು ಆದ್ರೆ ಅಥವಾ ಮಕ್ಕಳಿಗೆ ಹಿಪ್ಪೆ ಮರಗಳು ಜಾಸ್ತಿ ಬೆಳೆಯೋರಲ್ಲಿ, ಹಿಪ್ಪೆ ಒಂದೇ ಅಲ್ಲ ಎಲ್ಲಾ ತರದ. ಈಗ ಅವಾಗೇನು ಆಸ್ಪತ್ರೆಗಳು ಇರ್ಲಿಲ್ಲ, ಡಾಕ್ಟರ್ ಇರ್ಲಿಲ್ಲ, ಅಲ್ಲಿ ಹೋಗೋರು ಒಂದು ಗಿಡಮೂಲಿಕೆ ತರೋರು, ನಮ್ಮಲ್ಲಿ 4,000 ಗಿಡಮೂಲಿಕೆಗಳು ಇರ್ತಿತ್ತು, ಅಲ್ಲಿ ಯಾರು ದನಕರನ್ನ ಬಿಡೋಕೆ ಬಿಡ್ತಿರ್ಲಿಲ್ಲ, ಅದಕ್ಕೊಂದು ಗ್ರಾಮ ದೇವತೆ ಅಂತ ಹೆಸರು ಕೊಡೋರು, ಗ್ರಾಮ ದೇವರು ಅಂತ ರಕ್ಷಣೆ ಮಾಡೋರು, ಯಾರು ಅಲ್ಲಿ ಒಳಗಡೆ ಹೋಗಿ ಬಿಡ್ತಿರ್ಲಿಲ್ಲ. ಸ್ವಾಭಾವಿಕವಾಗಿ ಒಂದು 250 ಜಾತಿಯಿಂದ 300 ಗಿಡಮೂಲಿಕೆಗಳಲ್ಲಿ ಬೆಳೀತಿತ್ತು. ನಮ್ಮ ಸೀನಿಯರ್ ನಮ್ಮ ಅಜ್ಜಿದಿರಿಗೆ ಅದು ಗೊತ್ತಿತ್ತು, ಅದು ಕಿತ್ಕೊಂಡ್ಬಿಡೋರು ಸುಮ್ಮನೆ ಹಿಂಗೆ ವಾಕಿಂಗ್ ಹೋಗಿ ಅದನ್ನು ಚೀಲದಲ್ಲಿ ಮಡ್ಕೊಂಡಿರೋರು, ಅಥವಾ ಚಕ್ಕೆ ತಗೊಂಬಂದು ಕಷಾಯ ಮಾಡೋದು, ಅಲ್ಲ ಬಜೆ ಉಚ್ಚು ಮಾಡೋದು, ಆಮೇಲೆ ಅಳಲೆಕಾಯಿ ಬಜೆ, ಆಮೇಲೆ ಹೀಗೆ ಅಳಲೆ ತಾರೆ ನೆಲ್ಲಿ ಇವೆಲ್ಲ ತ್ರಿಫಲಗಳು ಅಂತ, ತ್ರಿಫಲಗಳು ಹೀಗೆ ಪ್ರತಿ ಬೇವಿನ ಚಕ್ಕೆ ಬೇವು ಬೇವು ಇಂಥವು ಸುಮಾರು ಒಂದು 200-300 ಫಾರ್ಮಸ್ಯುಟಿಕಲ್ ಫ್ಯಾಕ್ಟರಿ ಅದು. ಗುಂಡು ತೋಪು ಅಂದ್ರೆ ಒಂದು ಔಷಧಿಗಳನ್ನ ತಯಾರು ಮಾಡತಕ್ಕಂತ ನಿಧಿ, ಅಲ್ಲಿ ತಗೊಂಬರೋರು, ಅದು ತಗೊಂಬರೋರು, ಅದನ್ನ ಮಾಡೋರು, ನೆಕ್ಸೋರು. ಇಂಥ ಒಂದು ಅದ್ಭುತವಾದಂತ ವ್ಯವಸ್ಥೆಗಳು ಇದ್ದಂತದ್ದು, ಅದನ್ನೆಲ್ಲಾನು ಕೂಡ ನಾವು ನಾಶ ಮಾಡಿದ್ವಿ. ಬೇಕಾದಷ್ಟು ಗುಂಡು ತೋಪು ಇತ್ತು ಬೆಂಗಳೂರು, ಅಶ್ವತ್ಥ ಗುಂಡು ತೋಪುಗಳೆಲ್ಲ ಮನೆಗಳಾಗ್ಬಿಟ್ಟು. ಅಶ್ವತ್ಥ ಕಟ್ಟೆಗಳು ಎಷ್ಟಿತ್ತು ಗೊತ್ತಾ ಬೆಂಗಳೂರಿನಲ್ಲಿ? ಒಂದೊಂದು ಹಳ್ಳಿನಲ್ಲಿ ಒಂದೊಂದು ಅಶ್ವತ್ಥ ಕಟ್ಟೆ ಇತ್ತು, ಒಂದು ಪ್ರತಿ ಒಂದು ಹಳ್ಳಿಯಲ್ಲಿ ಅಶ್ವತ್ಥ ಕಟ್ಟೆ ಇರೋದು. ಅಶ್ವತ್ಥ ಕಟ್ಟೆಗಳು ನೋಡಿದ್ರೆ ಏನ್ ದುಃಖ, ಒಂದು ಅಶ್ವತ್ಥ ಕಟ್ಟೆ ಇಲ್ಲ, ಹೌದು, ಅಟ್ಲೀಸ್ಟ್ ಅಲ್ಲೊಂದು ಎರಡು ದೊಡ್ಡ ದೊಡ್ಡ ಗಾತ್ರದ ಮರಗಳಾದ್ರೂ ನೋಡಿದ ದರ್ಶನ ಮಾಡ್ತಾ ಇದ್ರು. ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂತ, ಹೌದು, ಒಂದು ಹರಳಿ ಮರ, ಹರಳಿ ಮರ ಅರಳಿ, ಒಂದು ಬೇವು ಬೇವು, ಇವೆರಡು. ಒಂದು ಬೇವು ಏನ್ ಮಾಡ್ತಿತ್ತು, ಡಿಟಾಕ್ಸ್ ವೇ ಮಾಡ್ತಿತ್ತು, ಗಾಳಿ ಶುದ್ಧಿ ಮಾಡ್ತಿತ್ತು. ಇದು ಜ್ಞಾನ ವೃದ್ಧಿ ಮಾಡೋದಕ್ಕೆ ಆಕ್ಸಿಜನ್ ಸಪ್ಲೈ ಮಾಡ್ತಿತ್ತು. ಸೆರಟೋನಿನ್ ಅನ್ನೋ ಒಂದು ಕೆಮಿಕಲ್ ಕೊಡ್ತಿತ್ತು. ಹೆಣ್ಮಕ್ಳು ಹೋಗ್ಬಿಟ್ಟು ಬೆಳಿಗ್ಗೆ ಪ್ರದಕ್ಷಿಣೆ ಮಾಡ್ಕೊಂಡ್ಬರೋರು, ಅವರಿಗೆ ಫರ್ಟಿಲಿಟಿ ಇನ್ಕ್ರೀಸ್ ಆಗ್ತಿತ್ತು, ಒಳ್ಳೆ ಮಕ್ಕಳು ಅವ್ರ ಗರ್ಭದಲ್ಲಿ ಅವ್ರಿಗೆ ಜ್ಞಾನ ವೃದ್ಧಿ ಆಗ್ತಿತ್ತು. ಸೊ ಇವತ್ತು ನಾವು ಎಲ್ಲಿ ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟು, ಸ್ಪೆಷಲಿಸ್ಟು, ಆಮೇಲೆ ಈ ರೀತಿಯಲ್ಲಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿನಃ. ಸರ್, ನಿಮಗೆ ಎಲ್ಲ ಮಂತ್ರಿಗಳು, ಎಲ್ಲ ಮುಖ್ಯಮಂತ್ರಿಗಳು ನಿಮಗೆ ಸಹಕಾರ ಕೊಟ್ಟರೆ, ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಚಿಂತನೆಗಳಿಗೆ, ನಿಮ್ಮ ಯೋಜನೆಗಳಿಗೆ, ಈಗ ತಾವು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ, ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ, ದೇವೇಗೌಡರ ಕಾಲದಲ್ಲಿ ಎಲ್ಲ ಕೆಲಸ ಮಾಡಿದ್ದೀರಿ, ಎಲ್ಲ ಮಂತ್ರಿಗಳಿಗೆ, ಎಲ್ಲ ಮಿನಿಸ್ಟ್ರುಗಳಿಗೂ, ಚೀಫ್ ಮಿನಿಸ್ಟರ್ಗಳಿಗೆ ಇಂಥ ಒಂದು ಕಾಳಜಿ ಇತ್ತು ಅಂತ ಅನಿಸ್ತದೆ ನಿಮ್ಗೆ? ಎಲ್ಲರಿಗೂ ಇತ್ತಾ? ಎಲ್ಲರೂ ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ? ಈಗ ಗುಂಡೂರಾವ್ ಅವರು ಕೂಡ ಯುವಕರಾಗಿದ್ದರೂ ಕೂಡ ಕೇಳೋರು,
ರಾಮಕೃಷ್ಣ ಹೆಗಡೆ ಅವರು ಬಹಳ ಮೆಚ್ಯೂರ್ಡ್ ಪೊಲಿಟಿಷಿಯನ್. ಯಾವತ್ತೂ ಕೂಡ ನಮ್ಮ ಆಡಳಿತದಲ್ಲಿ ಅವ್ರಿಗೆ ನನಗೆ ಒಂದು ಒಳ್ಳೆ ಅಧಿಕಾರಿ ಅಂತ ಗೊತ್ತಿತ್ತು ಅವ್ರಿಗೆ, ಅವ್ರಿಗೆ ಗೊತ್ತಿದೆ ಅಂತ ಅವರು ಯಾರು ಆಗಲ್ಲ ನಮ್ಗೇನು ಒಂದು ದಿವಸ ಕೂಡ ಕರೆದು ಅದು ಮಾಡಿ ಇದು ಮಾಡಿ ಇದು ಮಾಡಬೇಡಿ ಅಂತ ಹೇಳಿರಲಿಲ್ಲ. ಸೊ ಗುಂಡ್ರಾಯರು ಹೇಳಿರಲಿಲ್ಲ. ಆಮೇಲೆ ಆಮೇಲೆ ನಾವು ಸರ್ಕಾರಕ್ಕೆ ಒಂದು ಅಷ್ಟು ಕೇಳೋ ಒಂದು ವ್ಯವಧಾನ ಇಲ್ಲದಾಗುತ್ತೆ ಅಂದ್ರೆ ಅಲ್ಲಿ ಒತ್ತಡಗಳು ಜಾಸ್ತಿ ಆಯ್ತು ಏನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಒತ್ತಡಗಳು ಅಂತ ಅಂದಾಗ ನೀವ್ ಯಾವ್ದೋ ಒಂದು ಪಾರೇಷನ್ ಉಳಿಸಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಆ ಹಿನ್ನೆಲೆ ಇನ್ನೇನು ಇರ್ತದೆ, ಇನ್ಯಾರೋ ಅದಕ್ಕೊಂದು ಕಬ್ಜಾ ಮಾಡ್ಕೊಂಡಿರ್ತಾನೆ, ಅದಕ್ಕೊಂದು ಇದು ಅದಕ್ಕೊಂದು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿರ್ತಾನೆ, ಒತ್ತಡಗಳು ಈ ತರ ಶುರು ಆಗ್ಬಿಡುತ್ತೆ. ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರು ಆಸ್ ಎನ್ ಅಡ್ಮಿನಿಸ್ಟ್ರೇಟರ್ ಇಂತ ಒಂದು ಜೈವಿಕ ಸಂಪತ್ತು ಮುಂದಿನ ಪೀಳಿಗೆಗೋಸ್ಕರವಾಗಿ ಒಂದು ಕೆರೆ ಒಂದು ಕೆರೆ ಒಂದು ಕುಂಟೆ ಒಂದು ಬಾವಿ ಒಂದು ಅರಣ್ಯಗಳು ಇದನ್ನ ಸ್ಯಾಕ್ರಿಫೈ ಮಾಡ್ತಕ್ಕಂಥದಕ್ಕೆಲ್ಲ ಸರ್ಕಾರ ಬೇಕಾಗಿರೋದು. ಹೌದು ಹೌದು, ಇವಾಗ ನೋಡಿ ಸರ್, ಯಾರೋ ಒಬ್ಬರ ಅನುಕೂಲಕ್ಕೋಸ್ಕರವಾಗಿ ಅಥವಾ ಯಾರೋ ಒಬ್ಬರು ಒಂದು ಒಂದು ಇಂಡಸ್ಟ್ರಿ ತಂದು ಇಡೀ ಕೆರೆನ ಹಾಳು ಮಾಡ್ತಕ್ಕಂಥ ಇಂಡಸ್ಟ್ರಿಗೆ ಕೊಡೋಕೆ ಆಗೋಲ್ಲ ಅಂತ ಹೇಳ್ಬೇಕಾಗಿತ್ತು, ಅದಾಗಲಿಲ್ಲ. ಅಲ್ಲ, ಈಗ ಹಿಂದೆ ಇಂಗ್ಲಿಷರ ಕಾಲದಲ್ಲಿ ಊರಿಗೊಂದು ವನ, ಊರಿಗೊಂದು ವನ, ಒಂದು ಊರಿಗೊಂದು ಕುಂಟೆ ಕೆರೆ, ಇವು ಗೋಗಟ್ಟೆ ಅಂತ, ಗೋಗಟ್ಟೆ ಅಂತ ಹೇಳಿ ನಮ್ಮಲ್ಲಿ ಇತ್ತು. ಈಗ ಗೋಗಟ್ಟೆ ಅಂತ ಮಾಡ್ತಾ ಇದ್ರು ಗೋವುಗಳಿಗೆ ನೀರು ಕುಡಿಸೋದಕ್ಕೆ, ಈ ಗೋಗಟ್ಟೆಗಳೇ ಇಲ್ಲ. ಈಗ 1864 ಫಸ್ಟ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅವ್ರ ಹೆಸರು ಬ್ರ್ಯಾಂಡೀಸ್ ಅಂತ, ಅವರು ಓಲ್ಡ್ ಮೈಸೂರಿಗೆ ಬಂದಾಗ ಫಸ್ಟ್ ಟೈಮ್ ಇಲ್ಲಿ ಗುಂಡು ತೋಪುಗಳನ್ನು ನೋಡಿ 12,000 ಗ್ರಾಮಗಳು 18,000 ಗುಂಡು ತೋಪುಗಳು ಆ ಸ್ಥಳದ ವೃಕ್ಷಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ವಿಧಿವಿಧಾನಗಳನ್ನು ನೋಡಿ ಆಶ್ಚರ್ಯಪಟ್ಬಿಟ್ರು ಅವರು. ಎಷ್ಟು ಜ್ಞಾನ ಇದೆ ಈ ಊರಿನ ಜನಗಳಿಗೆ ಅಂತೇಳಿ ವ್ಯಾನ್ಆಫ್ಟಿನ್ ಅಂದ್ಬಿಟ್ಟಿದ್ದು ಒಬ್ಬ ಇಂಗ್ಲಿಷ್ ದೊಡ್ಡ ಅಧಿಕಾರಿನ ಕರೆಸಿ, ನೋಡು ಇದು ಸಂರಕ್ಷಣೆ ಅಂದರೆ ಇದು ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ 1864 ಅಲ್ಲಿ. ಇವಾಗ ಅದು ಯಾವುದೋ ಉಳ್ಕೊಂಡಿಲ್ವಲ್ಲ ಸರ್, ಈಗೆಲ್ಲ ಅವನ್ನು ಬಳಕೆ ಆಗಿಬಿಟ್ಟಿವೆ. ಬ್ರಿಟಿಷರ್ಸು ಕೂಡ ನಮ್ಮನ್ನು ನೋಡಿ ಕಲ್ತಿದ್ದಾರೆ. ಹಾಗೆ ಬುಕ್ಯಾನಿನ್ ಅಂದ್ಬಿಟ್ಟಿದ್ದೀನಿ 1750 ಈ ಪ್ರದೇಶನ ನೋಡ್ಕೊಂಡು ಬರುವಾಗ ನಮ್ಮ ವ್ಯವಸಾಯ ಪದ್ಧತಿಗಳು ನಮ್ಮ ಸಂರಕ್ಷಣೆ ವಿಧಾನಗಳನ್ನ ಮೆಚ್ಚಿ ಬುಕೆ ಜರ್ನಿ ಆಫ್ ಬುಕ್ಯಾನಿನ್ ಅಂತ ಇಷ್ಟು ದೊಡ್ಡ ಪುಸ್ತಕ ಬರೆದಿದ್ದಾರೆ, ಅದು ಓಲ್ಡ್ ಮೈಸೂರಲ್ಲಿದೆ. ಇದು ನಮ್ಮಲ್ಲಿ ಅಪಾರವಾದಂತ ಒಂದು ಜ್ಞಾನ ಇತ್ತು, ನಾವು ಬ್ರಿಟಿಷರ್ಸ್ ಇಂದ ಕಲಿಯುವಂತದ್ದು, ನಾವು ಅವರು ನಮ್ಮಿಂದ ಕಲ್ತ್ಕೊಂಡು. ಹೌದು, ಈಗ ಗೋಮಾಳಗಳು ಅಂತ ಮೊದಲು ಇತ್ತು, ಅದು ಒಂದು ರಿಸರ್ವ್ ಲ್ಯಾಂಡ್ ಇದ್ದ ಹಾಗೆ, ಅಲ್ಲಿ ಗೋವುಗಳೆಲ್ಲ ಮೇಯೋವು. ದಟ್ ಇಸ್ ಕಾಲ್ಡ್ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್. ರಿಸೋರ್ಸಸ್ ಬಡವರಿಗೆ, ಬಡವರಿಗೆ ಈಗ ಒಂದು 4 ಮೇಕೆ ಮಾಡ್ಕೊಂಡಿರ್ತಾರೆ, ಒಂದು 2 ಹಸುಗಳು ಮಾಡ್ಕೊಂಡಿರ್ತಾರೆ, ಹೌದು, ಅವ್ರಿಗೆ ಜಮೀನು ಎಲ್ಲಿರುತ್ತೆ, ಅವ್ರ ಹೊಲ ಎಲ್ಲಿರುತ್ತೆ, ಅದನ್ನೇ ಒಂದು ವ್ಯಾಪಾರ ಅಂತ ಮಾಡ್ಕೊಂಡು ಅಲ್ಲಿ ಕುರಿಗಳು ಮೇಕೆಗಳು ದನ ಎಮ್ಮೆಗಳು ಮೇಯಿಸಿಕೊಂಡು ಅವ್ರಿಗೆ ರೈಟ್ ಇತ್ತು, ಅವ್ರಿಗೆ ಹಕ್ಕಿತ್ತು, ಅವ್ರು ಭೋಗ್ತಿದ್ರು, ರಕ್ಷಣೆ ಮಾಡ್ತಿದ್ರು, ಪಂಚಾಯತ್ವರಿಗೆ ಊರಿನವ್ರಿಗೆ ಅದ್ರ ರಕ್ಷಣೆ ಮಾಡಿದ್ರೆ ನಮಗೆ ವಿಧಿ ಇಲ್ಲ ಅಂತ. ಹೌದು, ಇವತ್ತು ಗೋಮಾಳಗಳೇ ಇಲ್ಲ, ಅದನ್ನ ನಾವು ಗೋಗಟ್ಟೆಗಳಿಲ್ಲ, ತೋಪುಗಳಿಲ್ಲ, ಕ್ವಾರಿಂಗ್ ಮಾಡಿದ್ವಿ, ಮೈನಿಂಗ್ ಮಾಡಿದ್ವಿ, ಕ್ವಾರಿ ಮೈನಿಂಗು, ಸ್ಯಾಂಡ್ ಮೈನಿಂಗು, ಮೈನಿಂಗು, ಎಲ್ಲ ತರದ ಮೈನಿಂಗು, ಅದನ್ನ ಗೋಕಟ್ಟೆಗಳು ಮೇಂಟೈನ್ ಮಾಡಿಲ್ಲ, ಕೆರೆಗಳು ಮೇಂಟೈನ್ ಮಾಡಿಲ್ಲ. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಅವರು ಕೂಡ ದೊಡ್ಡ ಮೀಡಿಯಂ ಸೈಜ್ ಕೆರೆಗಳನ್ನು ಸಂರಕ್ಷಣೆ ಮಾಡಿಲ್ಲ. ಸೊ ಇವೆಲ್ಲರೂ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಕ್ಕೆ ಹೋದರು, ದೊಡ್ಡ ಪ್ರಮಾಣದ ಡ್ಯಾಮ್ಗಳು, 10 ವರ್ಷ 20-30 ವರ್ಷ 500 ಕೋಟಿ 1,000 ಕೋಟಿ ಖರ್ಚು ಮಾಡಿದ್ರು. ಅದೇ ಅಲ್ಲಿ ಕಟ್ಟಿದ್ರು, ಇಲ್ಲಿ ಕೆರೆ ಕುಂಟೆಗಳನ್ನ ಬಿಟ್ಟರು, ಇಲ್ಲಿ ಕೈ ಬಿಟ್ಟರು. ಇಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಅವ್ರು, ನಮಗೆ ಮೇಂಟೆನೆನ್ಸ್ ತೂಪ್ ಮೇಂಟೈನ್ ಮಾಡೋದಕ್ಕೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಹೆಣ್ಮಕ್ಳು ಕೆರೆ ಕಟ್ಸಿದ್ದಾರೆ, 10,000 ಕೆರೆಗಳು ಕಟ್ಸಿಕೊಟ್ಟಿದ್ದಾರೆ ನಮ್ಮ ಹೆಣ್ಮಕ್ಳು, ಅವ್ರು ದುಡಿಮೆ ಮಾಡಿದ ದುಡ್ಡಲ್ಲಿ. ಆ ಕೆರೆಗಳ ರಕ್ಷಣೆ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ನಮ್ಮಲ್ಲಿ ಪಾಲಿಸಿ ಇಲ್ಲ. ಅದಕ್ಕೆ 37,000 ಕೆರೆಗಳು ನೋಟಿಫೈಡ್ ಕೆರೆಗಳನ್ನ ನಾವು ಗೌರ್ಮೆಂಟ್ಗೆ ಇದನ್ನು ಒಂದು ವರದಿ ಕೊಟ್ಟಾಗ 37,000 ಜೀವಂತವಾಗಿ ಉಳಿದಿರೋ ಕೆರೆಗಳು ಎಷ್ಟು ಅಂತ ನನಗೆ ಕೇಳಿದಾಗ ಬರೀ 6,000 35,000 ಮೈನರ್ ಇರಿಗೇಷನ್ ಕೆರೆಗಳು, ಝಡ್ ಪಿ ಕೆರೆಗಳು ಜೀವಂತವಾಗಿ. ಇನ್ನು ಕೆಲವು ಒಂದು ಮಳೆಗಾಲದಲ್ಲಿ ಸ್ವಲ್ಪ ನೀರು ತುಂಬುತ್ತೆ, ಆಮೇಲೆ ನೀರು ಇಲ್ಲ ಅಂತ. ಇವತ್ತು ಅಂತರ್ಜಲ ಏನಾಗಿದೆ? ಹೌದು, ಕುಸಿತಿದೆ, ಕುಸಿತಿದೆ, 1,000 ಅಡಿ ಸರ್. ಹೌದು, ಹೋಗ್ಬಿಟ್ಟಿದೆ, ತುಂಬಾ ಕೆಳಗಡೆ ಹೋಗಿದೆ. ಇದು ನಮ್ಮ ಅಭಿವೃದ್ಧಿ. ನೀವು ಕೆರೆಗಳನ್ನ ನೀವು ಐಡೆಂಟಿಫೈ ಮಾಡಿ ಸರ್ಕಾರಕ್ಕೆ ಕೊಟ್ರಲ್ಲ,
ಅದನ್ನ ರಕ್ಷಣೆ ಮಾಡುವಂತದ್ದು ಲಕ್ಷ್ಮಣರಾವ್ ಐಡೆಂಟಿಫೈ ಮಾಡಿ 80ರಲ್ಲಿ ಕನಿಷ್ಠ ಈ ಸುಮಾರು ಕೇರಿ ಅಷ್ಟೊತ್ತಿಗೆ ನಾಶ ಆಗಿತ್ತು, ಇವುಗಳನ್ನಾದ್ರೂ ಉಳಿಸ್ರಪ್ಪ ಅಂತ. ಅವುಗಳು ಇವತ್ತು ಎಲ್ಲ ಎನ್ಕ್ರೋಚ್ ಆಗಿದ್ದಾವೆ, ಎಲ್ಲ ರಾಜಕಾಲುವೆ ಎನ್ಕ್ರೋಚ್ ಆಗಿದ್ದಾವೆ, ಎಲ್ಲ ಬಿಲ್ಡಿಂಗ್ಸ್ ಮಾಲ್ಗಳು ಬಂದಿದ್ದಾವೆ, ರಾಜಕಾಲುವೆ ಮೇಲೆ ಮಾಲ್ಗಳು ಬಂದಿದ್ದಾವೆ. ಸೊ ನಮಗೆ ಬೇಕಾಗಿರೋದು ಮಾಲು, ಅಪಾರ್ಟ್ಮೆಂಟ್ಸು, ರೋಡ್ಗಳು ಇತ್ಯಾದಿಗಳು ಬೇಕು. ಅಂದ್ರೆ ಈಗ ನೀರು ಗಾಳಿ ನಮಗೇನು ಬೇಕಾಗಿಲ್ಲ. ಈಗ ಪರಿಸರವಾದಿಗಳು ಅಥವಾ ಅರಣ್ಯ ಇಲಾಖೆಯವರು ಕೊಟ್ಟಂತಹ ವರದಿ ಮೇಲೆ ಈ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಕೆರೆ ಕುಂಟೆಗಳನ್ನು ಸಂರಕ್ಷಣೆ ಮಾಡಿಟ್ಟಿದ್ರೆ ಇವತ್ತು ಅಂತರ್ಜಲ ಕುಸಿತಿರ್ಲಿಲ್ಲ ಅಂತ. ಅಂತರ್ಜಲನೂ ಕುಸಿತಿರ್ಲಿಲ್ಲ, ಇಂಥ ಒಂದು ಬವಣಿನೂ ಬರ್ತಿರ್ಲಿಲ್ಲ, ಇಂಥ ಒಂದು ರೋಗಗಳು ಬರ್ತಾ ಇರಲಿಲ್ಲ. ಹೌದು, ಇವತ್ತು ಎಷ್ಟು ತರ ರೋಗಗಳು, ಒಂದ್ ಕಡೆ ಚಿಕನ್ ಗುನಿಯ, ಡೆಂಗು ಇನ್ನೊಂದು, ಮತ್ತೊಂದು ಜಾಯಿಂಡೀಸು, ಅಲ್ಲ ಜ್ವರದಲ್ಲಿ ಅನೇಕ ವಿಧ ಜ್ವರ, ಕೆಮ್ಮಲ್ಲಿ ಅನೇಕ ವಿಧವಾದ ಜ್ವರ, ಜೊತೆಗೆ ಯಾವ ಕಾಯಿಲೆ ತೊಗೊಂಡ್ರು ಬ್ರಾಂಚಸ್ ಅದರದು, ಅದರ ಸಬ್ ಬ್ರಾಂಚಸ್. ಅದ್ರ ಜೊತೆಯಲ್ಲಿ ಹೆವಿ ಮೆಟಲ್ ಕಂಟಾಮಿನೇಷನ್ ಅಂತ ಹೇಳ್ತಾರೆ, ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರೀಸ್ ಎಲ್ಲ ಬಂದು ಹೆವಿ ಮೆಟಲ್ ನಾನ್ ಕಂಟೀಜಿಯಸ್ ಡಿಸೀಸಸ್ ಅಂತ. ಅಂದ್ರೆ ಈ ಲೆಡ್ಡು, ಕ್ರೋಮಿಯಮು, ಕ್ಯಾಡ್ಮಿಯಮು, ಮರ್ಕ್ಯೂರಿ, ಒಂದು ಸ್ಪೂನ್ ಮರ್ಕ್ಯೂರಿ 50 ಎಕರೆ ಕೆರೆನ ವಿಷ ಮಾಡ್ಬಿಡುತ್ತೆ, ವಿಷ ಮಾಡ್ತಾ ಐತೆ. ಒಂದು ಸ್ಪೂನು ಪ್ಲಾಸ್ಟಿಕ್ ಬಳಕೆ ಬೇರೆ ಜಾಸ್ತಿ ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಒಂದು ಹೆವಿ ಮೆಟಲ್ ಒಂದು, ಪ್ಲಾಸ್ಟಿಕ್ ಅಂತ ಹೇಳಕ್ಕೆ ಬೇಡಿ, ಅಷ್ಟು ಪೊಲ್ಯೂಟ್ ಆಗ್ತಾ ಐತೆ. ಅದು ಎಲ್ಲಿ ಯಾವ ಕೆರೆನಲ್ಲಿ ನೋಡಿ, ಯಾವ ಕಾಲುವೆನಲ್ಲಿ ನೋಡಿ. ಹೌದು, ಸಮುದ್ರದಲ್ಲಿ ಸಿಗರೇಟ್ ಬಟ್ಸ್ 19,00,000 ಟನ್ ಇದೆ. ಸಿಗರೇಟ್ ಬಟ್ಸ್ ಅಂದ್ರೆ ಬಿಸಾಕಿರ್ತಾರಲ್ಲ, ಅದು ನದಿಗಳಲ್ಲಿ ಕೊಚ್ಚಿಕೊಂಡು ಹೋಗಿ ಅದು ಸಮುದ್ರಕ್ಕೆ ಸೇರಿರೋದು. ಇಡೀ ಪ್ರಪಂಚದಲ್ಲಿ 19,00,000 ಟನ್ ಅಲ್ಲಿ ಮೀನು ಕೂಡ ಸಿಗರೇಟ್ ಸೇದಕ್ಕೆ ಪ್ರಾರಂಭ ಮಾಡಿದೆ. ಅಂದ್ರೆ ಅದನ್ನು ತಿನ್ಕೊಂಡು ಬದುಕ. ಸರ್, ಈಗ ನಾವು ಈಗ ಏನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಬಸವ ಟಿ ವಿಯಿಂದ, ಈ ವರದಿನ ನಾವು ಸರ್ಕಾರಕ್ಕೊಂದು ಹಾಕ್ತೀವಿ. ಈ ಥರ ಯಲ್ಲಪ್ಪ ರೆಡ್ಡಿ ಅವರು ಬಂದಿದ್ದರು, ಈ ರೀತಿಯ ಸಜೆಷನ್ಸ್ ಕೊಟ್ಟಿದ್ದಾರೆ, ಅವರ ಆಲೋಚನೆಗಳಿಗಿತ್ತು, ಮೊದಲು ಹಿಂಗಿತ್ತು, ಅವರು ಅವ್ರದ್ದು ಎಷ್ಟೋ ಪ್ಲಾನ್ಗಳು ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ನಾನು ಸರ್ಕಾರಕ್ಕೆ ನಾವು ಕೊಡ್ತೀವಿ ಸರ್. ಸರ್, ನಾನೀಗ ಈಗ ತಾವು ಒಂದು 4 ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ಟಲ್ಲಿ ಕೆಲಸ ಮಾಡಿದ್ರಿ, ತಾವು ದಕ್ಷವಾಗಿ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿದ್ದೀರಾ ಈ ಮುಂದಿನ ಸಮಾಜಕ್ಕೆ ಈ ಒಂದು ಪರಿಸರವನ್ನು ಹೇಗೆ ಜಾಗೃತ ಮಾಡಬೇಕು, ಅದನ್ನು ಉಳಿಸಬೇಕು, ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸರ್, ನಿಮಗೊಂದು 1964ರಲ್ಲಿ ಹಿಂಗೆ ಒಂದು ವರದಿ, ಅದಕ್ಕೆ ಒಂದು ಚಿನ್ನಪ್ಪ ರೆಡ್ಡಿ ವರದಿ ಅಂತಲೇನೇ ಅದಕ್ಕೆ ತುಂಬ ಚಡ್ಡಿ ವರದಿ ಅಂತ ಹೇಳಿಬಿಟ್ಟು ಅದಕ್ಕೊಂದು ತುಂಬ ಚೆನ್ನಾಗಿ ಟೈಟ್ಲೇ ಕೊಟ್ಬಿಟ್ರು. ಇವತ್ತು ಯಲ್ಲಪ್ಪ ರೆಡ್ಡಿ ವರದಿ, ಯಲ್ಲಪ್ಪ ರೆಡ್ಡಿ ವರದಿ ಅಂತ ಇವತ್ತು ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಇವತ್ತು ದೇಶದಲ್ಲೇ ಮಾತಾಡ್ತಾರೆ. ಇವತ್ತು ಇಂಟರ್ನ್ಯಾಷನಲ್ಲೂ ಕೂಡ ಯಲ್ಲಪ್ಪ ರೆಡ್ಡಿ ವರದಿ ಅಂತಕ್ಕಂಥದ್ದು ಇವತ್ತು ಇದೆ. ಸರ್, ನೀವು ಕೊಡಗು ಜಿಲ್ಲೆ ಸಂರಕ್ಷಣೆ ಮಾಡುವಂಥ ವಿಚಾರದಲ್ಲಿ ನಿಮ್ಮ ಕಾಲದಲ್ಲಿ ಸರ್ಕಾರ ನಿಮ್ಮನ್ನು ಏನಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ತು ಕೊಡಗು ಜಿಲ್ಲೆ ಸಂರಕ್ಷಣೆ? ಅಸೆಂಬ್ಲಿ ಮತ್ತು ಕೌನ್ಸಿಲಲ್ಲಿ ಡಿಸ್ಕಷನ್ ಆಯಿತು. ಕೊಡಗನ್ನ ಸಿಕ್ಕಾಪಟ್ಟೆ ಮರ ಕಡಿದು ಹಾಳು ಮಾಡ್ತಾ ಇದ್ದಾರೆ. ಕೊಡಗಿನ ಅರಣ್ಯ ಹೋಗ್ಬಿಟ್ರೆ ಅಂದರೆ ನಮ್ಮ ಕಾವೇರಿ ಬತ್ತೋಗುತ್ತೆ. ಕಾವೇರಿ ಒಂದೇ ಅಲ್ಲ, ಫಸ್ಟ್ ಸಹ್ಯಾದ್ರಿ ಬೆಟ್ಟನ ನಾವು ತುಂಡು ಮಾಡಿ ಕತ್ತರಿಸಿ ಬಿಸಾಕ್ಬಿಟ್ರೆ, ಅದನ್ನು ಬೆತ್ತಲೆ ಮಾಡಿಬಿಟ್ರೆ, ಇಡೀ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ನದಿಗಳು, ಕಾವೇರಿ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಹಾಗೆ ನಮ್ಮ ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಭೀಮಾ ಇರ್ಬೋದು, ಕೃಷ್ಣ ಇರ್ಬೋದು, ಇವೆಲ್ಲನೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ. ಹೇಮಾವತಿ ಕಬಿನಿ ಎಲ್ಲನೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಉದ್ಭವ ಆಗೋದು, ಅಲ್ಲಿ ಉದ್ಭವ ಆಗಿ ಹರ್ಕೊಂಡು ಬರುತ್ತೆ. ಆ ನದಿಗಳಿಗೆ ನೀರು ಉಣಿಸ್ತಕ್ಕಂತ ಒಂದು ವ್ಯವಸ್ಥೆ ಅರಣ್ಯಗಳು. ಅರಣ್ಯಗಳು ಅಂದ್ರೆ ಒಂದು ಮರದ ಮೇಲೆ 70% ನೀರು ಸಪ್ಲೈ ಆಗ್ತಾ ಇರೋದು ಪೆನ್ಸುಲಾರ್ ಇಂಡಿಗೆ ಸಹ್ಯಾದ್ರಿ ಹಿಲ್ಸ್ ಇಂದ. ಅಂದ್ರೆ 70% ಈ ಜೀವನದಿಗಳಿಂದ. ಈ ಒಂದು ಅರಣ್ಯ 5 ಮಟ್ಟಗಳಲ್ಲಿ ಇರುತ್ತೆ. ಅರಣ್ಯದ ಇದ್ರ ಮೇಲೆ ಅಲ್ಲಿ ಒಂದು 60 ದಿವಸ 70% ಮಳೆಗಳು ಅಲ್ಲಿ ಸುರಿದು ಬಿಡುತ್ತೆ. ಹಾಗೆ ಇದ್ರ ಮೇಲೆ ಬಿದ್ದು ಮೆತ್ತಗೆ ಹರ್ಕೊಂಡು ಭೂಮಿಗೆ ಹೋಗಿ ಭೂಮಿಯ ಕೆಳಗಡೆಗೆ 50 ಅಡಿ 40 ಅಡಿ 20 ಅಡಿಗೆ ಸೇರಿಸಿ ಅಲ್ಲಿ ಮೇಲ್ಪದರದಲ್ಲಿ ಹಿಡಿದಿಟ್ಕೊಳ್ಳುತ್ತೆ ನೀರನ್ನು. ಅದು ಹಿಡಿದು ಸರಾಗವಾಗಿ ನಿಧಾನವಾಗಿ ಭೂಮಿಗೆ ಇಂಗಿಸಿ ಬೇರಿಂದ ಕೆಳಗಡೆ ಹೋಗುತ್ತೆ. ಅದರ ಭೂಮಿಯ ಅರಣ್ಯಗಳ ಭೂಮಿಗಳ ಮೇಲೆ ಹತ್ತತ್ರ ಒಂದು 120 ಜಾತಿಯ
ಗೆದ್ದಲು ಹುಳುಗಳು ಇರ್ತವೆ. ಆ ಗೆದ್ದಲು ಹುಳುಗಳು ರವುತ ಅಂತ ನೋಡ್ತೀವಲ್ಲ, ಅದಕ್ಕೆ ಕೆಳಗಡೆಗೆ ಗ್ಯಾಲರೀಸ್ ಮಾಡ್ಕೊಂಡಿರುತ್ತೆ, ರಂಧ್ರಗಳು ಮಾಡಿ ಕೊಡುತ್ತೆ. ರಂಧ್ರಗಳು ಮಾಡಿ ಆ ಬೇರಿಂದ ನುಗ್ಗಿ ಅದು ಒಳಗಡೆಗೆ ಹೋಗಿ ಅದು ಜೀವ ನದಿಯಾಗಿ ಬರೆಯುತ್ತೆ. ಜೀವ ನದಿಯಾಗಿ ನದಿಯಾಗಿ ನೀರಾಗಿ ಈಚೆ ಬರುತ್ತೆ. ಇದನ್ನ ಕಡಿದು ಬಿಟ್ರೆ ಮೊನ್ನೆ ಆಯ್ತಲ್ಲ ಮಣ್ಣು ಎಷ್ಟೊಂದು ಕೊಚ್ಚಿಕೊಂಡು 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 ಕುಸಿದು ಹೋಯ್ತು. ಮನೆಗಳ ಮನೆಗಳೇ ಕುಸಿದು ಹೋಯ್ತು, ಬೆಟ್ಟಗಳೇ ಕುಸಿದು ಹೋಯ್ತು. ಅವಾಗ ಇನ್ನು ಅಷ್ಟು ಹಾಳಾಗಿರ್ಲಿಲ್ಲ, ಅದು ಬಹಳಷ್ಟು ಲೂಟಿ ಆಗ್ತಿತ್ತು ಅಲ್ಲಿ, ಟಿಂಬರ್ ಮಾಫಿಯಾ ಅಂತ. ಆ ಲೂಟಿ ಆಗ್ತಾ ಇರುವಾಗ ಎಲ್ಪಿಡಿನ ಒಂದು ವರದಿನ ಕೇಳಿದ್ರು, ನನ್ನ ವರದಿ ತಯಾರು ಮಾಡ್ಕೊಂಡು ಬಂದು ಕೊಟ್ಟೆ. ಆದ್ರೆ ಅದನ್ನ ಯಾರು ನೋಡ್ದಂಗಿಲ್ಲ, ಅದನ್ನ ಮುಚ್ಚಾಕೋದಕ್ಕೆ ದೊಡ್ಡ ಒಂದು ಇದಿತ್ತು. ಅಲ್ಲ ಅಲ್ಲ, ಈಗ ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳ್ತು, ಆ ಗುಡ್ಡಗಾಡು ಪ್ರದೇಶದ ಯಾವುದೇ ಕಾಡು ನಾಶ ಆಗಬಾರ್ದು, ಮತ್ತು ಕೊಡಗು, ಕೊಡಗು ಒಂದು ಪ್ರಾಕೃತಿ ದತ್ತವಾದಂತಹ ಕಮರ್ಷಿಯಲ್ ಕ್ರಾಪ್ ಇರತಕ್ಕಂಥ ಪ್ರಕೃತಿ ಸೌಂದರ್ಯನೂ ಕೂಡ ಸಂಪತ್ತೂ ಕೂಡ ಎಲ್ಲರೂ ಕೂಡ ಅಲ್ಲಿದೆ. ಇದನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ತಮ್ಮ ಜವಾಬ್ದಾರಿ ಕೊಟ್ಟ ಮೇಲೆ ಅದನ್ನು ಅವ್ರು ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅವರು? ನನಗೇನು ಗೊತ್ತು, ನಾನೇ ಉತ್ತರ ಕೊಡಲಿ ಅದಕ್ಕೆ. ಜನ ಕೇಳಬೇಕಾಗಿತ್ತು, ಅಸೆಂಬ್ಲಿನಲ್ಲಿ ಚರ್ಚೆ ಆಗಿತ್ತು, ಕೌನ್ಸಿಲ್ ಅಲ್ಲಿ ಚರ್ಚೆ ಆಗಿತ್ತು, ಎಲ್ಲಾ ಪೇಪರ್ ಅಲ್ಲಿ ಕೊಡಗಿನ ಲೂಟಿ ಬಗ್ಗೆ ಬಂದಿತ್ತು. ಎಲ್ಪಿಡಿ ವರದಿನ ಕೊಟ್ಟಿದ್ದೆ ನಾನು, ಯಾರ್ಯಾರು ಮೇಜರ್ ಕಲ್ಪಿಟ್ಸ್ ಅಂತ ಚೀಫ್ ಸೆಕ್ರೆಟರಿಗೆ ವರದಿ ಕೊಡೋದಕ್ಕೆ ಮುಂಚೆ ನಾನು ಹೇಳಿದೆ, ಇದರಲ್ಲಿ ನೀವು ಇಂಪ್ಲಿಮೆಂಟ್ ಮಾಡೋಂಗಿದ್ರೆ ನಾನು ಪ್ರಾಮಾಣಿಕವಾದ ವರದಿ ಕೊಡ್ತೀನಿ, ಇಲ್ಲಾಂದ್ರೆ ನನಗೆ ಈ ಈ ಜವಾಬ್ದಾರಿ ಕೊಡಬೇಡಿ, ಇಲ್ಲಾಂದ್ರೆ ನಾವು ನೋಡ್ತೀವಿ, ಸರ್ಕಾರ ನೋಡುತ್ತೆ. ನಾವು ಬಸವ ಟಿವಿಯಿಂದ ಖಂಡಿತವಾಗ್ಲೂ ಸಹ ನಾವು ಕೇಳೇ ಕೇಳ್ತೀವಿ ಸರ್, ಅರಣ್ಯ ಸಚಿವರು ಯಾರಿದ್ದಾರೆ, ಮುಖ್ಯಮಂತ್ರಿ, ಇವ್ರಿಗೆಲ್ಲರಿಗೂ ನಾವು ಪತ್ರ ಬರೀತೀವಿ. ಅದೆಲ್ಲಿದೆ ಅಂತ ಕೇಳಿ ವರದಿನ. ಕೇಳ್ತೀವಿ, ನಾವು ಕೇಳ್ತೀವಿ, ನಾವು ಕೇಳ್ತೀವಿ, ನಾವು ಕೇಳಿ ಅದು ಅದರ ಸಾರಾಂಶ, ಅದು ಏನು ನೀವು ಕಾರ್ಯಗತ ಮಾಡಿದ್ದೀರಾ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತೀವಿ. ಯಾಕೆಂತಂದ್ರೆ ನೀವು ಹೇಳಿದ್ರಲ್ಲ, ನೀವು ಪಬ್ಲಿಕ್ಸ್ ಕೇಳಬೇಕು ಅಂತ, ಇದು ಪಬ್ಲಿಕ್, ಇದು ಜನಪ್ರತಿನಿಧಿಗಳ ವಾಹಿನಿ ಆಗಿದೆ, ಇದು ಜನಪ್ರತಿನಿಧಿಗಳ ವಾಹಿನಿ ಆಗಿರೋದ್ರಿಂದ ನಾವು ಕೇಳೇ ಕೇಳ್ತೀವಿ. ನಮಗೋಸ್ಕರ ಅಲ್ಲದೆ ಇದ್ರು ಕೂಡ ಮುಂದಿನ ಸಮಾಜ ಮಾಧವ ಗಾಡಗಿಲ್ ಜನಾಂಗಕ್ಕೋಸ್ಕರ ಕೇಳಬೇಕಾಗಿ. ಮಾಧವ ಗಾಡಗಿಲ್ ಕಮಿಷನ್ ಮಾಡಿದ್ರು, ಕಸ್ತೂರಿರಂಗನ್ ಕಮಿಷನ್ ಮಾಡಿದ್ರು, ಆದ್ರೆ ಅವರು ಎರಡು ವರದಿಗಳನ್ನ ಮತ್ತು ಈ ವರದಿನ ಕೂಡ ಕುಮಾರಸ್ವಾಮಿ ಅಂತ ಒಬ್ರು ಎಕಾನಮಿಸ್ಟ್ ಶಿವಮೊಗ್ಗದಲ್ಲಿ, ಅವ್ರು ಈ ಮೂರು ವರದಿಗಳನ್ನ ಸಮೀಕ್ಷೆ ಮಾಡಿ ಬಹಳ ಮೆಚ್ಚಿಕೊಂಡ್ರು. ಅಲ್ಲ, ಈಗ ಪಶ್ಚಿಮ ಘಟ್ಟಗಳ ವೀಕ್ಷಣೆಗೆ ವಿಶ್ವಸಂಸ್ಥೆಯವರೆಲ್ಲ ಬಂದಿದ್ರಲ್ಲ, ಹೆರಿಟೇಜ್ ಏರಿಯಾ ಮಾಡಬೇಕು ಅಂತ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸಿ, ಅದನ್ನು ಈ ಮಾಫಿಯಾ ಇದೆಯಲ್ಲ, ರೋಡ್ ಮಾಫಿಯಾ ಇದೆ, ಟಿಂಬರ್ ಮಾಫಿಯಾ ಇದೆ, ಮೈನಿಂಗ್ ಮಾಫಿಯಾ ಇದೆ, ಆಮೇಲೆ ಟೂರಿಸಂ ಮಾಫಿಯಾ ಇದೆ, ಇವ್ರು ಇವ್ರದ್ರ ಹಣ ಇದೆ, ಇವ್ರು ಪಾಲಿಸಿ ಮೇಕರ್ಸ್ ಕೂಡ. ಈಗ ಬೇರೆ ಜನಗಳ ಕತೆ ಏನು ಕೇಳೋರು ಯಾರು? ಸೊ ಅವ್ರದ್ದೇ ನಡೆಯುತ್ತೆ. ಈಗ ಟ್ರೈಬಲ್ಸ್ ಯಾರು ಕೇಳ್ತಾರೆ? ಹೌದು, ಕೊಡಗಿನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೈಬಲ್ಸ್ ಇರೋದು, ಅತಿ ಅದ್ಭುತವಾದಂತ ಅರಣ್ಯ ಇರೋದು ಕೂಡ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ, ಬ್ರಹ್ಮಗಿರಿನಲ್ಲಿ ಅತಿ ಅತಿ ಜೀವಂತವಾಗಿ ಇರತಕ್ಕಂತ ಪ್ರಪಂಚದಲ್ಲಿ ಶ್ರೇಷ್ಠವಾದಂತ ಅರಣ್ಯಗಳು ಇರೋದು ಕೂಡ ಅಲ್ಲೇ. ಹೌದು, ಅಂತ ಅದನ್ನ ನಾವು ನಮ್ಗೆ ಅಭಿವೃದ್ಧಿ ಆಗಬೇಕು, ನಾವು ಹಣ ಗಳಿಸ್ಬೇಕು ಅಷ್ಟೇ. ಸರಿಗ, ತಾವು ಆ ಒಂದು ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡುವಂಥ ವಿಚಾರದಲ್ಲಿ, ಕೊಡಗು ಅರಣ್ಯ ಪ್ರದೇಶವನ್ನು ಸಂರಕ್ಷಣೆ ಮಾಡುವಂಥ ವಿಚಾರದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ವರದಿಗಳ ಕೆಲವು ಹೈಲೈಟ್ಸು, ಒಂದು ನಾಲ್ಕೈದು ಹೈಲೈಟ್ಸ್ ತಮಗೆ ಹೇಳಿದ್ರೆ ಜನ ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಶಿವರಾಮ್ ಕಾರಂತರು ಈ ದೇಶದ ಮಹಾನ್ ವ್ಯಕ್ತಿ. ನಾನು ಉತ್ತರ ಕನ್ನಡದಲ್ಲಿ 5 ವರ್ಷ ಕೆಲಸ ಮಾಡಿದಾಗ ಆ ಕೆಲಸನ ಮೆಚ್ಚಿಕೊಂಡು ನಮ್ಮೆಲ್ಲರಿಗೂ ಒಂದೇ ಭವಿಷ್ಯ ಅಂತಕ್ಕಂಥ ಒಂದು ಪುಸ್ತಕ ಬರೆದಿದ್ದಾರೆ ನಮ್ಮೆಲ್ಲರಿಗೂ, ಅವರ್ ಕಾಮನ್ ಫ್ಯೂಚರ್ ಅಂತ, ಶಿವರಾಮ್ ಕಾರಂತರ ನಮ್ಮೆಲ್ಲರಿಗೂ ಒಂದೇ ಭವಿಷ್ಯ ಅಂತ ಪುಸ್ತಕ. ಆ ಪುಸ್ತಕದಲ್ಲಿ ನಾನು ಮಾಡಿರ್ತಕ್ಕಂಥ ಪ್ರಯತ್ನಗಳ ಬಗ್ಗೆ ಪಶ್ಚಿಮ ಘಟ್ಟಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬರೆದು ರಾಮಕೃಷ್ಣ ಹೆಗಡೆಯವರು ಒಂದು ಪತ್ರನೂ ಬರೆದಿದ್ದಾರೆ, ನೋಡಿ ಹೀಗೆ ಮಾಡ್ತಾ ಇದ್ದಾರೆ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿ ಅಂತ. ಕೊಡಗಲ್ಲಿ ಫಸ್ಟ್ ಥಿಂಗ್ ನಾನು ಸಜೆಸ್ಟ್ ಮಾಡಿರೋದು ಇಮ್ಮಿಡಿಯೇಟ್ ಆಗಿ ಗ್ರೀನ್ ಟ್ರೀಸ್ ಫೆಲ್ಲಿಂಗನ್ನು ಬ್ಯಾನ್ ಮಾಡಬೇಕು. ಅದಕ್ಕಿಂತ ಮುಂಚೆನೇ ನಾನು ಅದನ್ನು ಕಾಯ್ದೆ ತಂದಿದ್ದೆ. ಗುಂಡೂರಾವ್ ಅಂತ ಅವ್ರ ಕೈ ಕಾಲದಲ್ಲಿ ಗುಂಡೂರಾವ್ಗೆ ಹೇಳಿ, ನೀವು ಚೀಫ್ ಮಿನಿಸ್ಟರ್ ಕೊಡಗಿಂದ ರೆಪ್ರೆಸೆಂಟ್ ಮಾಡ್ತಿದ್ದೀರಿ, ನೀವು ಮಹಾ ತಪ್ಪಾಗತ್ತೆ, ನೀವು ಗ್ರೀನ್ ಟ್ರೀಸ್ ಫೆಲ್ಲಿಂಗನ್ನು ನಿಷೇಧ ಮಾಡಬೇಕು ಅಂತ ನಿಷೇಧ ಮಾಡಿದ್ರು. ಏನು ಗ್ರೀನ್
ಅಂದ್ರೆ ಹಸಿರು ಮರಗಳನ್ನು ಕಡಿಬಾರದು ಕಡಿಬಾರದು ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಯಾವ ಕಾರಣಕ್ಕೂ ಯಾವ ತರ ಮರನು ಕಡಿಬಾರದು. ಯಾಕೆ ಅಂತಂದ್ರೆ ಪ್ಲೈವುಡ್ ಇಂಡಸ್ಟ್ರೀಸು ಬೇರೆ ಬೇರೆ ಇಂಡಸ್ಟ್ರೀಸು ಎಲ್ಲರೂ ಕೂಡ ಸಾಕಷ್ಟು ಮರಗಳನ್ನ ಕಡಿದು ಅದರ ಎಷ್ಟು ಬೆಳೀತದೋ ಅದಕ್ಕನ್ನ 5 ಪಟ್ಟು ಮರಗಳನ್ನ ಕಡಿದು ಶುರು ಮಾಡಿದ್ರು. ಅದಕ್ಕೋಸ್ಕರವಾಗಿ ಅದನ್ನ ಅಧ್ಯಯನ ಮಾಡಿ ನಾನು ಗುಂಡೂರಾವ್ಗೆ ಹೇಳಿದೆ, ಅದು ಬ್ಯಾನ್ ಆಯ್ತು. ದೇವರಾಜರ್ಸು ಮತ್ತು ಗುಂಡೂರಾವ್ ಇಬ್ಬರು ಕಾಲದಲ್ಲಿ ಕೂಡ ಅದು ಬ್ಯಾನ್ ಮಾಡಿದ್ವಿ. ಅದು ಬ್ಯಾನ್ ಆಗಿದ್ದನ್ನ ರಿವೈವ್ ಮಾಡಿದ್ರು ಇವರು. ಆಮೇಲೆ ಕೊಡಗಿಗೆ ಒಂದು ವಿಶೇಷವಾದಂತ ಕಾನೂನು ಇತ್ತು ಅವರ ಬಿಫೋರ್ ಇಂಟಿಗ್ರೇಷನ್. ಆ ಕಾನೂನನ್ನ ಇಂಟಿಗ್ರೇಟ್ ಮಾಡಿ ಕೊಡಗಿನ ಲೋಕಲ್ ಜನಕ್ಕೆ ಅಲ್ಲಿ ಅವ್ರಿಗೆ ಅಧಿಕಾರ ಕೊಡಬೇಕು, ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ಇಲ್ಲಿ ಹೊರಗಡೆಯವರು ಬಂದು ಅವ್ರನ್ನ ಲಾಭ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬರೀ ಮರ ಕಡಿಯೋದೊಂದೇ ಅಲ್ಲ, ಮರಗಳ ಉತ್ಪನ್ನಗಳಿದೆಯಲ್ಲ, ಅದು ಗಾರ್ಸಿನಿಯಾಸ್ ಇರ್ಬೋದು, ಇನ್ನೊಂದಿರ್ಬೋದು, ಇನ್ನೊಂದು 550 ಪ್ರಾಡಕ್ಟ್ಸ್ ಬರ್ತವೆ. 550 ಅದಕ್ಕೆ ನಾನ್ ಟಿಂಬರ್ ವೆರೈಟೀಸ್, ನಾನ್ ಟಿಂಬರ್ ಫಾರೆಸ್ಟ್ ಅಂತ ಬರ್ತಕ್ಕಂಥ ಹಣ್ಣು ಕಾಯಿ ಬೀಜ ಇವೆಲ್ಲನೂ ಕೂಡ ಔಷಧಿಗಳು, ಇವೆಲ್ಲನೂ ಕೂಡ ಒಂದಲ್ಲ ಒಂದು ಕಮರ್ಷಿಯಲ್ ಕಾಸ್ಮೆಟಿಕ್ಸ್ ಇರ್ಬೋದು, ಕಾಸ್ಮೆಟಿಕ್ಸ್ಗೆ, ಆಮೇಲೆ ನಿಮ್ಮ ಮೆಡಿಸಿನ್ಸ್ಗೆ, ಫ್ಲೇವರಿಂಗ್ ಏಜೆಂಟ್ಸ್ಗೆ ಚಕ್ಕೆ ಉಪಯೋಗಿಸ್ತೀವಲ್ಲ ನಾವು, ಪೆಪ್ಪರ್ ಇದೆಯಲ್ಲ, ಪೆಪ್ಪರ್, ಕಾರ್ಡಮಮ್, ಚಕ್ಕೆ ಇವೆಲ್ಲನೂ ಅಲ್ಲಿ ಉತ್ಪನ್ನ ಆಗೋದು. ಅಲ್ಲಿ ಉತ್ಪನ್ನ ಆಗಬೇಕು ಅಂದ್ರೆ ಮರಗಳು ಇರಲೇಬೇಕು. ಸೊ ಈ ರೀತಿಯಾದಂತ ಉತ್ಪನ್ನಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಮರಗಳು ಇದ್ರೆ ಮಾತ್ರನೇ ಆ ಉತ್ಪನ್ನಗಳು ಬರುತ್ತೆ, ಮರಗಳಿಗೆ ಹೋಗ್ಬಿಟ್ಟಿದ್ರೆ ಆ ಉತ್ಪನ್ನಗಳು ನಾಶ ಆಗುತ್ತೆ. ಆಮೇಲೆ ಅದಕ್ಕೆ ಸಸ್ಟೈನಬಿಲಿಟಿ ಅಂತೇಳಿ, ಹೆಲ್ತ್ ಆಫ್ ದಿ ಎಕೋಸಿಸ್ಟಮ್, ಅಂದ್ರೆ ಇಡೀ ಅರಣ್ಯದ ಆರೋಗ್ಯ ರಕ್ಷಣೆ ಬಹಳ ಪ್ರಾಮುಖ್ಯತೆ, ಇದರಿಂದ ಅಲ್ಲಿ ಲೋಕಲ್ ಜನಕ್ಕೆ ಅನುಕೂಲ ಆಗುತ್ತೆ ಅಂತೆಲ್ಲ ಸುಮಾರು ವರದಿ, ದೊಡ್ಡ ವರದಿ. ಸೊ ಅದು ನಾನೊಬ್ಬನೇ ಅಲ್ಲ, ಬಹಳಷ್ಟು ಜನ ಒಳ್ಳೊಳ್ಳೆ ತಜ್ಞರನ್ನ ಕೂಡ ಸೇರಿಸ್ಕೊಂಡು ನಾವೆಲ್ಲರೂ ತಯಾರು ಮಾಡಿದ್ರಿ ಸರ್ ಕಮಿಟಿಲಿ. 6 ಜನ, 6 ಜನ ಕಮಿಟಿ, ಒಬ್ರು ಎಕಾನಮಿಸ್ಟ್ ಇದ್ರು, ಇನ್ನೊಬ್ರು ಹೈಡ್ರಾಲಜಿಸ್ಟ್ ಇದ್ರು. ಸೊ ಹೀಗೆ ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಸೇರಿಸ್ಕೊಂಡಿದೆ. ನನಗೆ ಫ್ರೀಡಮ್ ಕೊಟ್ಟಿತ್ತು ಸರ್ಕಾರ, ನಿಮ್ಗೆ ಯಾರು ಬೇಕಾದ್ರೂ ಸೇರಿಸ್ಕೊಳ್ಳಿ ಅಂತ. ಸೊ ಅಂತ ಎಕ್ಸ್ಪರ್ಟ್ಸ್ ಸೇರಿಸ್ಕೊಂಡು ಅವ್ರದ್ದು ಸ್ಟೇಟ್ಮೆಂಟ್ ಹಾಕೊಂಡಿದ್ವಿ. ಆಮೇಲೆ ಫೇಕ್ ಪಾಸ್ ಮಾಡ್ಕೊಂಡಿದ್ರು, ಫೇಕ್ ಸೀಲ್ ಮಾಡ್ಕೊಂಡಿದ್ರು, ಕೌಂಟರ್ಫಿಟ್ ಸೀಲು, ಕೌಂಟರ್ಫಿಟ್ ಪಾಸಸ್, ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಎಲ್ಲ ಕಡಿಲಿ, ಕಾರ್ಡ್ ಕಡಿಲಿ, ಮರ ಕಡಿದು ಸಾಕ್ಸೋದಿಕ್ಕೆ. ಅದು ಅಲ್ಲಿ ಅಂದ್ರೆ ಈ ಅಧಿಕಾರಿಗಳು ಶಾಮಿದ್ದೇ ಇರ್ತಾರೆ ಬಹಳನೇ ಬಹಳ. ಅಲ್ಲಿ ಲೋಕಲ್ ಪೇಪರ್ಸ್ ಅಲ್ಲಿ ಅದು ವರದಿಯಲ್ಲಿ ಬಂದಿದೆ, ದೊಡ್ಡ ಪ್ರಮಾಣದಲ್ಲಿ ಬಂದಿತ್ತು. ಇಲ್ಲಿ ನಾವು ನಮ್ಮ ತಾಯಿನ, ಕೊಡಗುನ ತಾಯಿನ ನಾವು ರೇಪ್ ಮಾಡ್ತಾ ಇದ್ದೀವಿ ಅಂತ ಅವರೇ ಪದ ಬರೆಸಿದ್ರು. ನಾನು ಅಲ್ಲ, ಅದು ಲೋಕಲ್ ಪೇಪರ್ಸ್, ಶಕ್ತಿ ಅನ್ನೋ ಪೇಪರ್ ಅವರು ಎಡಿಟರ್ ಇದನ್ನೇ ಬರೆಸಿದ್ರು. ಸೊ ಇದನ್ನೆಲ್ಲನ್ನು ನಾವು ಕೇಳಿದ್ವಿ, ಹೇಳಿದ್ವಿ, ಆದರೆ ಅದು ಯಾರಿಗೂ ನೋಡೋದಕ್ಕೆ ಅಧಿಕಾರ ಆಗಲಿಲ್ಲ. ನೋಡಿ, ಒಂದು 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 ಉದಾಹರಣೆ ಕೊಡ್ತೀನಿ. ಸರ್ಕಾರ ಕೊಡಗು ಇಷ್ಟು ಲೂಟಿ ಆಗ್ತಿದೆ ಅಂದ್ಬಿಟ್ಟು ಇದನ್ನು ನಿಲ್ಲಿಸ್ಬೇಕು, ಎಲ್ಲ ಪಟ್ಟಿ ವರದಿ ಮಾಡಿದ್ವಿ, ಇವತ್ತಿನಷ್ಟು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಎಲ್ಲಿ? ವಿಧಾನಸೌಧದಲ್ಲಿ. ವಿಧಾನಸೌಧದಿಂದ ಮಲ್ಲೇಶ್ವರಕ್ಕೆ ಹೋಗ್ಬೇಕಾದ್ರೆ 45 ದಿವಸ ತಗೊಂಡಿದ್ದೆ ಬ್ಯಾನ್ ಆರ್ಡರ್. ಈ 45 ದಿವಸದಲ್ಲಿ 1,500 ಕೋಟಿ ಮರ ಕಳ್ತನ ಆಗಿದೆ. ಕಳ್ತನ ಆಗಿದೆ, ಎಷ್ಟು ಅಡೆತಡೆಗಳು ಅವ್ರ ಮೇಲೆ ಒತ್ತಡಗಳು ಬಂದಿರಬಹುದು. 45 ದಿವಸ ಅಷ್ಟೇ ಈ ರೀತಿ ಒಂದು ಬ್ಯಾನ್ ಮಾಡ್ತಾ ಇದ್ವಿ. ಈ ರೀತಿ ಎಲ್ಲಪ್ರೆಡ್ಡಿ ಅಂತ ಒಂದು ಒಂದು ವರದಿಯನ್ನು ತಯಾರು ಮಾಡಕ್ಕೆ ಹೇಳಿದ್ವಿ. ಅದಕ್ಕೆ ಮುಂಚೆ ನಿಮ್ಗೆ ಏನ್ ಬೇಕೋ ಮಾಡ್ಕೊಳ್ಳಿ ಅಂತ. 45 ದಿವಸ ಅಂದ್ರೆ ಅಧಿಕಾರಿ 45 ಸೆಕೆಂಡ್ಗಳಲ್ಲಿ ಹೋಗ್ಬೇಕು ಮೆಸೇಜ್ ಫೋನಲ್ಲಿ. ಆದ್ರೆ 45 ದಿವಸ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಯಾರು. ಹೌದು ಸರ್, ಈಗ ಒಂದು ಕಡೆ ನಾವು ರಾಜಕಾರಣಿಗಳನ್ನೇ ಬೈಲಿಕ್ಕೆ ಆಗೋದಿಲ್ಲ, ಆದರೆ ಈ ಪ್ರಾಮಾಣಿಕೆ ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳಿದ್ದಾರೆ ನೋಡ್ರಿ, ಇವ್ರು ಯಾವತ್ತೂ ನಾವು ಶುದ್ಧ ಹಸ್ತರಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಮನೋಭಾವ ಇವ್ರಿಗೆ ಬರೋದಿಲ್ಲ. ಅಥವಾ ಸರ್ಕಾರ ನಾವು ಸರ್ಕಾರದ ಅನ್ನ ತಿಂತಿಲ್ಲ. ಹೇಳಿದ್ವಲ್ಲ, ಹೋಮ್ ಸೆಕ್ರೆಟರಿ ಮುತ್ತಣ್ಣವ್ರು ಇದ್ರು, ನಂದು ಅವ್ರದ್ದು ಇಬ್ಬರದ್ದು ಒಂದು ಕಮಿಟಿ ಮಾಡಿ ಯಾರ್ಯಾರ ಮೇಲೆ ಕ್ರಮ ತೆಗೆದುಕೋಬೇಕು ಅಂತ ಚಾರ್ಜ್ ಶೀಟ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು. ಇವ್ರ ಮೇಲೆ ಕ್ರಮ ತೆಗೆದುಕೋಬೇಕಾಗಿತ್ತು. 1,500 ಕೋಟಿ ಲೂಟಿ ಮಾಡಿಸೋದಕ್ಕೆ ನೀನು 45 ದಿವಸ. ಹೌದು, ಸರ್ಕಾರ ಮಲಗಿ ನಿದ್ದೆ ನೋಡಿ, ಆರ್ಡರ್ ಬರೋಷ್ಟೊಳಗಡೆ ಇವ್ದು ಏನಿದೆಯೋ ಹಳೆ ಕಥೆಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಯಾರು ಕಮಿಟ್ಮೆಂಟ್ ಎಲ್ಲೆಲ್ಲ ಆಗಿದ್ರು, ಎಷ್ಟು ಜನರು, ಹೌದು ಎಷ್ಟು ಬುದ್ಧಿವಂತಿಕೆ ಇದೆ ಅವಾಗ. ಹೌದು, ಇದು ನನಗಂತೂ ಅನ್ಸುತ್ತೆ ಸರ್, ರಾಜಕಾರಣಿಗಳು ಒಂದು ಆರ್ಡರಿಂಗ್ ಅಥಾರಿಟಿ ಓಕೆ, ಇಂಪ್ಲಿಮೆಂಟಿಂಗ್ ಅಥಾರಿಟಿ ಬಂದ್ಬಿಟ್ಟು ಈ ಅಧಿಕಾರಿಗಳು ಇದಾರಲ್ಲ, ಇವರು ಸರ್ಕಾರದ ಸಂಬಳದಲ್ಲಿ ಜೀವನ ಮಾಡ್ತಾರೆ, ಜನಗಳ ತೆರಿಗೆ ದುಡ್ಡಲ್ಲಿ ಊಟ ಮಾಡ್ತಾರೆ, ಇವ್ರಿಗೆ ಸ್ವಲ್ಪ ಪ್ರಾಮಾಣಿಕತೆ ಇರಬೇಕು ಅಂತ ನನಗೆ ಅನಿಸ್ತದೆ. ಈಗ ರಾಜಕಾರಣಿಗಳು ಕೂಡ ನೀವು
ನಿಮ್ಮನ್ನ ದೇವರು ಅಂತ ನೆನೆಸ್ಕೊಂತಾರೆ. ಹೌದೌದು, ನಿಮಗೆ ಲಕ್ಷಾಂತರ ಜನ ನಿಮ್ಮನ್ನ ಕೈ ಮುಗಿತಾರೆ, ಓಟಾಕ್ತಾರೆ, ಬಡವರು ಬಂದು ನಿಮ್ಮನ್ನ ಕೇಳ್ಕೊಂತಾರೆ. ಸೊ ನೀವು ಅವ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ವಿನ. ಹೌದು ಹೌದು, ನೀವು ಬೇರೆ ಜನಕ್ಕೆ ಅನುಕೂಲ ಮಾಡೋದು, ಹಣಮಂತರಿಗೆ ಅನುಕೂಲ ಮಾಡತಕ್ಕಂತ ರಾಜ, ಅದಕ್ಕೋಸ್ಕರ ಡೆಮೋಕ್ರಸಿ ಬೇಕಾಗಿತ್ತ? ಹೌದು, ಡೆಮೋಕ್ರಸಿ ಬೇಕಾಗಿದ್ದ ಯಾತಕ್ಕೆ? ಡೆಮೋಕ್ರಸಿಯ ಮೂಲ ತತ್ವ ಏನು? ಜನಗಳಿಗೋಸ್ಕರ ನಾವು ಆಡಳಿತ ನಡೆಸಬೇಕು, ಅವ್ರ ಸೌಕರ್ಯ ಫಸ್ಟ್, ಮೊದಲನೇ ಆದ್ಯತೆ ಅವ್ರ ಸೌಕರ್ಯ. ಅವ್ರ ಸೌಕರ್ಯವಾಗಿ ಇರ್ಬೇಕಂದ್ರೆ ನೀಡು ಗಾಳಿ ಬೇಡವಾ? ಹೌದು ಬಿಡಿ ಸ್ವಾಮಿ. ಹೌದು, ನಾನು ಈಗ ಕೇಳ್ತಾ ಇರೋದು ಗಾಳಿ ನೀರು ಜೀವ ಜಲ ಪ್ರಾಣವಾಯುನ ಕಿತ್ಕೊಂಬೇಡಿ. ಹೌದು ಹೌದು, ಈಗ ನೋಡಿ ತಾವು ಕೊಟ್ಟಂತ ವರದಿನ ಅವರು ಮೂಲೆಗೆ ಬಿಸಾಕಿದ್ರು, ಅದಕ್ಕೆ ಈಗ ದಂಡ ತೆತ್ತರೀಗ. ಅದೇ ಸರ್ಕಾರ ಈಗ ಎಷ್ಟು ಕೋಟಿ ತಗೊಂಡೋಗ್ಬಿಟ್ಟು ಅಲ್ಲಿ ಕೊಡ್ತು, ಎಷ್ಟು ಜನ ಜೀವ ಹಾನಿ ಆಯ್ತು, ಎಷ್ಟು ಪರಿಸರ ನಾಶ ಆಯ್ತು, ಇದನ್ನ ಯಾರು ಸರಿಪಡಿಸ್ಲಿಕ್ಕೆ ಆಗುತ್ತೆ? ಈಗ ಇನ್ನೊಂದು ನೋಡಿ, ನೀವು ಇಷ್ಟು ಮಣ್ಣು ಕೊಚ್ಚಿಕೊಂಡು ಬಂದಿದೆಯಲ್ಲ, ಅದು ನಮ್ಮ ಡ್ಯಾಮ್ಗಳೆಲ್ಲ, ಕಬಿನಿ ಡ್ಯಾಮ್, ಹೇಮಾವತಿ ಡ್ಯಾಮ್, KRS, ಎಷ್ಟು ಮಣ್ಣು ತುಂಬಿಕೊಂಡಿದೆ, ವಾಟರ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟು ಕಡಿಮೆ ಆಗಿದೆ, ಆರಾಮಾಗಿ ಈ ತಮಿಳುನಾಡಿಗೆ ನೀರು ಹೋಗುತ್ತೆ. ಯಾಕಂದ್ರೆ ಸಿಲ್ಟ್ ಬಂದು ಡೆಪಾಸಿಟ್ ಆದ್ರೆ ಎಷ್ಟು ನೀರು ಆಚೆ ಹೋಯ್ತು? ಇವರು ಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ದು ಮಾಡಿದ್ದೆ. ಹೌದೌದು, ಇಷ್ಟು ಕ್ಯೂಸಿಕ್ಸ್ ನಾವು ನಿಮಗೆ ಕೊಡಲ್ಲ, ನಿಮಗೆ ಕೊಡಲ್ಲ, ಅವ್ರು ಕೊಡಲ್ಲ, ಇವ್ರು ಬೇಡ ಅಂದ್ರೆ ಕೂಡ ತುಂಬ ಹೋಗ್ಬಿಡ್ತದೆ, ಹರ್ಕೊಂಡು ಹೊರಟೋಗುತ್ತೆ ಅದು. ಹೌದೌದು, ನೀವ್ ಹೇಳ್ದಂಗೆ ಈ ನಿಯಮಿತ ಕಾಲಕ್ಕೆ ಇದ್ರ ಬಗ್ಗೆ ಸಿಲ್ಟ್ ರಿಮೂವ್ ಆಗ್ತಾ ಇರಬೇಕು. ನಮ್ಮ ವರದಿಯಲ್ಲಿ ಇದನ್ನ ಮೆನ್ಷನ್ ಮಾಡಿ, ಈ ಸಿಲ್ಟ್ ರಿಮೂವ್ ಮಾಡ್ತಾ ಇರಬೇಕು ಅನ್ನೋದು. ಅಲ್ಲ, ಈ ಸಿಲ್ಟ್ ಬಂದೇ ಬರುತ್ತೆ ಮರಗಳಿಲ್ಲ ಅಂತಂದ್ರೆ, ಇದನ್ನ ತಡ್ಕೊಳ್ತಕ್ಕಂತ ಯಾವುದೇ ಒಂದು ಯಂತ್ರ ಕೆಲಸ ಸಾಧ್ಯ ಆಗೋದಿಲ್ಲ. ಬೇರ್ಗಳು ತಡೆ ಹಿಡಿಬೇಕು. ಕುದುರೆ ಸಾಗವಳಿನ ಸಾಗವಳಿ ಕುದುರೆ ಮುಖದಲ್ಲಿ ಮೈನಿಂಗ್ ಕೊಟ್ಟರು, ಮೈನಿಂಗ್ ಕೊಟ್ಟು ಸಿಲ್ಟ್ ಅಂತ ತಡೆಯೋದಕ್ಕೆ ಒಂದು ಡ್ಯಾಮ್ ಕಟ್ಟರು, ಆ ಡ್ಯಾಮ್ ತುಂಬೋಯ್ತು. ಈಗ ತುಂಗಾ ಭದ್ರಾ ಎಲ್ಲ ಕೊಚ್ಕೊಂಡು ಬರ್ತಾ ಇದೆ. ಅಲ್ಲಿ ನೀವು ಹೋಗ್ಬಿಟ್ಟು ಆ ನೀರಿನಲ್ಲಿ, ತುಂಗಾ ನೀರಲ್ಲಿ ಒಂದು ಮ್ಯಾಗ್ನೆಟಿಂಗ್ ಮಡಗಿದ್ರೆ ಇಷ್ಟು ಐರನ್ ಫೈಲಿಂಗ್ ತುಂಬಿಕೊಳ್ಳುತ್ತೆ, ಹಿಂಗೆ ಅಟ್ರಾಕ್ಷನ್ ಆಗುತ್ತೆ. ಅಂದ್ರೆ ಎಲ್ಲಿಂದ ಬಂದಿದೆ ನೀರು? ಆ ಮಣ್ಣು ನೀರಲ್ಲಿ ಕಬ್ಬಿಣ ಹಿಂಗ ತುಂಬಿಕೊಂಡು, ಇದು ಹೆಂಗ ಹರ್ಕೊಂಡ್ ಬಂದು ಸಿಲ್ ಡೆಪಾಸಿಟ್ ಆಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸಾಕ್ಷಿ, ಹೌದು. ಸೊ ಈಗ ನಮಗೆ ಕಡಲ ತೀರ ಕೊರೆತ, ನನ್ನ ಪ್ರಶ್ನೆ ಇಷ್ಟೇ, ಈಗ ಇಷ್ಟೆಲ್ಲ ರಿಲೀಫ್ ಮಾತಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಒಬ್ರು ಮಾತಾಡಿಲ್ಲ. ಸಿಲ್ಟೇಷನ್ ಬಗ್ಗೆ ಆಗ್ಲಿ, ಹೌದು, ಮಣ್ಣನ್ನು ತಯಾರು ಮಾಡಕ್ ಆಗುತ್ತ? ನಾವು ಆಗಲ್ಲ, ಒಂದು ಗ್ರಾಮ್ ತಯಾರು, ಒಂದು ಗ್ರಾಮ್ ಮಣ್ಣನ್ನು ತಯಾರು ಮಾಡಕ್ಕೆ 500 ವರ್ಷ ಬೇಕು. ಇಷ್ಟು ಮಣ್ಣು ಕೊಚ್ಚೋಗಿದೆ, ಎಕೋಲಾಜಿಕಲ್ ಲಾಸ್, ಕ್ಯಾಪಿಟಲ್ ಲಾಸ್ ಎಷ್ಟಾಗಿದೆ ಅಂತ ಯಾರು ಮಾತಾಡಿಲ್ಲ. ಮರಗಳ ಬಗ್ಗೆ ರಕ್ಷಣೆ ಮಾಡಬೇಕು ಅಂತ ಯಾರು ಮಾತಾಡಿಲ್ಲ. ದುಡ್ಡು ಕೊಡಿ, ನಮ್ಮ ಮನೆ ಕಟ್ಕೊಡ್ತೀವಿ, ಬಿಸ್ಕೆಟ್ ಕೊಡ್ತೀವಿ, ಅಷ್ಟೇ ಅಷ್ಟೇ, ನೀವು ವೋಟ್ ಕೊಡಿ, ನಿಮ್ಗೆ ಒಂದು ನೋಟ್ ಕೊಡ್ತೀವಿ. ನೋಟ್ ಹೋಗಿಟ್ಟೋಗ್ತಿರೋದವ್ರಿಗೆ ಬಿಸ್ಕೆಟ್ ನೀರು ಸಪ್ಲೈ ಮಾಡಿದ್ವಿ ಮಾಡಿದ್ದೆ ಅದೆಲ್ಲ ತಗೊಂಡೋಗಿ ಅವ್ರು ಬಿಸಾಕಿದ್ರು ಅವರು. ಹೌದು ಹೌದು, ಈಗ ಕಡಲ ತೀರ ಸವೆತನ ಏನೋ ಬಂಡೆ ಕಲ್ಗಳ ಜಲ್ಲಿ ಕಲ್ಗಳ ಹಾಕಿ ಮುಚ್ಚಬಹುದು, ಆದ್ರೆ ಈ ಅರಣ್ಯ ಸವೆತ, ಮಣ್ಣು ಸವೆತ ಇದೆಯಲ್ಲ, ಅದನ್ನ ತಡೆ ಹಿಡಿಬೇಕು ಅಂದ್ರೆ ಬೇರ್ಗಳೇ ಆಗ್ಬೇಕು, ಮರದ ಬೇರ್ಗಳೇ ಆಗ್ಬೇಕು. ಸರ್, ಒಂದು ಬೇವ್ ಬಂದ್ರೆ ನಿಮ್ಮ ಕಲ್ಲು ಬಂಡೆಗಳು ಅಲ್ಲ ಛಿದ್ರ ಛಿದ್ರ ಆಗ್ಬಿಡ್ತವೆ. ಏನ್ ತಿಳ್ಕೊಂಡಿದೀವಿ? ನೀವು ತಗೊಂಡು ಹೋಗ್ಬಿಟ್ಟು ಕಡಲ ತೀರದಲ್ಲಿ ಒಂದಷ್ಟು ಕಲ್ಲು ಹಾಕ್ಬಿಟ್ಟಂದ್ರೆ ಅದಕ್ಕೆ ಶಕ್ತಿ ಎಷ್ಟಿದೆ? ಮನೆ ಮನೆಗಳೇನೆ, ಮನೆ ಮನೆಗಳೇನೆ, ಬಿಲ್ಡಿಂಗ್ ಬಿಲ್ಡಿಂಗ್ಗಳೇ ಕಲ್ಲು ಕಲ್ಲನ್ನು ಕಿತ್ತು ಛಿದ್ರ ಆಗ್ಬಿಡ್ತದೆ. ಹೌದು, ತಾವು ಹೇಳಿದ್ರಲ್ಲಿ ಗಮನಿಸಬೇಕಾದ ಒಂದು ಅಂಶ, ಆ ನಿಯಮಿತ ಕಾಲಕ್ಕೆ ಕಾಲಕಾಲಕ್ಕೆ ಆ ಸಿಲ್ಟ್ ರಿಮೂವ್ ಮಾಡಲಿಲ್ಲ ಅಂತಂತಂದ್ರೆ ನೀರಿನ ಸಾಂದ್ರತೆ ಕಡಿಮೆ ಆಗುತ್ತೆ. ನಮ್ಮ ಇಂಜಿನಿಯರ್ಗಳು ಹೇಳ್ತಾರೆ ಇವತ್ತು ತುಂಗಭದ್ರಾ ನದಿನಲ್ಲಿ ಸಿಲ್ಟ್ ಮಾಡೋಕ್ಕಾಗಲ್ಲ, ಹೊಸ ಡ್ಯಾಮ್ ಕಟ್ಟಬೇಕು. ಓಹೋ ಹೋ ಹೋ, ಅಂದ್ರೆ ಅವತ್ತವತ್ತೇ ತೆಗೆದಿದ್ರೆ ಚೆನ್ನಾಗಿರ್ತಾ ಇತ್ತು, ಈಗೆಲ್ಲ ಈಗ ತೆಗೆಯೋದಕ್ಕಿಂತ ಮುಂಚೆ ಬರ್ದಂಗ್ ಮಾಡಬೇಕಾಗಿತ್ತು. ಬರ್ದಂಗ್ ಮಾಡಬೇಕಾಗಿತ್ತು. ಪ್ರಿವೆನ್ಷನ್, ಪ್ರಿವೆನ್ಷನ್ ಇಸ್ ಮಚ್ ಚೀಪರ್. ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಹೌದು, ಯಾರಿಗೆ ಬೇಕಾಗಿದೆ ಸರ್? ಈ ಸರ್ಕಾರ ಹೋಗುತ್ತೆ, ಇನ್ನೊಂದು ಸರ್ಕಾರ ಬರ್ತದೆ, ಅವನ್ ಲಾಬಿ ಮಾಡ್ತಾನೆ, ಇವನ್ ಲಾಬಿ ಮಾಡ್ತಾರೆ, ಆ ಬರೀ ಕಿತ್ತಾಟ ಕಿರ್ಚಾಟ. ಯಾರಿಗೆ ಆ ಒಂದು ವಿಚಾರದ ಬಗ್ಗೆ ಬಹಳ ವ್ಯವಸ್ಥಿತವಾದಂತಹ ಆಲೋಚನೆಗಳಾಗಲಿ, ಆ ದಿಟ್ಟ ನಿರ್ಧಾರ, ದಕ್ಷ ಆಡಳಿತ ಕೊಡುವಂಥದ್ದು ಇವತ್ತಿನ ರಾಜಕಾರಣಿಗಳಲ್ಲಿ ಯಾರಲ್ಲಿದೆ? ಇರೋವಷ್ಟು ದಿನ ಎಷ್ಟು ದಿನ ಇರ್ತೀನೋ, ಎಷ್ಟು ದಿನ ಹೋಗ್ತೀನೋ ಈರಾಗಿ ಸೀಟಲ್ಲಿ, ಬರೋದಕ್ಕೆ ಇಷ್ಟು ಫೈಟ್ ಮಾಡ್ಕೊಂಬಂದಿದ್ದೀನಿ, ಇನ್ನು ಎಷ್ಟು ದಿನ ಇರ್ತೀನಿ ಇಲ್ಲಿ? ಇರೋವಷ್ಟು ದಿನ ನಾವು ಏನಾರ ಭದ್ರತೆ ಮಾಡ್ಕೋಬೇಕು ಈ ರೀತಿ. ಈಗ ನನಗೂ ಮಿನಿಸ್ಟರ್ ಹೇಳಿದ್ರು, ಎಲ್ಲ ಪಿಡಿಯವರು ನೀವು ತುಂಬಾ ದಕ್ಷ ಅಧಿಕಾರಿಗಳು, ನಿಮ್ಮ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ನಮಗೆ ಇದೇ ಫಸ್ಟ್ ಅವಕಾಶ ಕೊಟ್ಟಿರೋದು, ನಾನಷ್ಟು ಬದುಕಬೇಕು, ಇಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೀನಿ, ಇಷ್ಟು ದುಡ್ಡು ನಾವು ಸಂಪಾದಿಸ್ಲೇಬೇಕು, ನೆಕ್ಸ್ಟ್ ಎಲೆಕ್ಷನ್ ದುಡ್ಡು ಬೇಕು. ಇರುವಾಗ ಏನಾಗ್ತಾನೆ, ಹೇಳೋ ಅಂತಾನೆ ಪ್ರಶ್ನೆ ಆದಾಗ ಕೇಳೋ ಅಂತ ಇನ್ನ ಪ್ರಶ್ನೆ ಆಗ್ಬಿಡ್ತಾನೆ. ನೀವು ಏನು ಮಾಡ್ಬೇಡಿ, ಸುಮ್ಮನೆ ಒಂದು ನೋಟಿಸ್ ಕೊಡಿ ಸಾಕು, ಮಿಕ್ಕಿದ್ದೆಲ್ಲ ನೋಡ್ಕೊಂತೀನಿ ಅಂತಾರೆ.
ನೋಟಿಸ್ ಕೊಡಿ ಅಂತ ಹೇಳ್ತಾರೆ, ನೋಟಿಸ್ ಮೇಲೆ ಇವನ್ ಇನ್ನೆಷ್ಟು ಇನ್ಕಮ್ ಮಾಡ್ಕೊಂಡು ಬರ್ತಾನೆ ಓಪನ್ ಆಗಿ. ಹೌದು ಹೌದು, ಇದು ನನಗೆ ತುಂಬಾ ನೋವಾಯ್ತು. ಈ ರೀತಿ ಮಾತಾಡ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ ಯಾವ ಮಿನಿಸ್ಟರ್. ಈಗ ತಾವು ಕೊಟ್ಟಿರ್ತಕ್ಕಂತ ವರದಿ ಆ ಒಂದಷ್ಟು ನಮಗೆ ಹೈಲೈಟ್ಸ್ ಪ್ರತಿಗಳನ್ನ ತಾವು ಕೊಟ್ಟಿದ್ದೆ, ಆದ್ರೆ ನಾವು ಇವತ್ತಿನ ಅರಣ್ಯ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾವು ಲೆಟರ್ ಬರೀತೀವಿ, ಸರ್ಕಾರದಲ್ಲಿದೆ ಕೇಳಿ ಅಧ್ಯಯನ ಮಾಡಿ ತಗೊಳ್ತೀವಿ. ನಾವು ಆರ್ಟಿನಲ್ಲಿ ತಗೊಳ್ತೀವಿ, ನಾವು ತಗೊಳ್ತೀವಿ ಆರ್ಟಿನಲ್ಲಿ ನಾವು ತಗೊಳ್ತೀವಿ. ಸೊ ಹೀಗೆ ನಮ್ಮ ಸರ್ಕಾರನೇ ಕೊಟ್ಟಾಗ ಸರ್ಕಾರ ಅದು ಅಧ್ಯಯನ ಮಾಡಿದಾರ ನೋಡಿದಾರ ಯಾಕೆ ನೋಡಿಲ್ಲ ಅಂತ ಕೇಳ್ತೀವಿ. ಆರ್ಟಿನಲ್ಲಿ ಕೇಳ್ತೀವಿ, ನಾವು ಕೇಳ್ತೀವಿ. ತಮ್ಮನ್ನು ಕೂಡ, ತಮ್ಮನ್ನ ಸರ್ಕಾರಿ ಅಧಿಕಾರಿಗಳನ್ನ ಒಂದ್ಸಲ ನಾವು ಕರೆಸ್ತೀವಿ, ತಮ್ಮನ್ನು ಕರೆಸ್ತೀವಿ, ಅವು ಮುಕ್ತವಾಗಿ ಚರ್ಚೆ ಆಗಲಿ. ಯಾಕೆ ಅಂತಂದ್ರೆ ನಮ್ಮ ಮಾನವ ಕುಲಕೋಟಿ ಉಳಿಬೇಕು, ನಮ್ಮ ಮುಂದಿನ ಸಮಾಜ ಮುಂದಿನ ಭವಿಷ್ಯದಲ್ಲಿ ಬರ್ತಕ್ಕಂಥ ಅವ್ರಿಗೆ ನಾವು ಈ ಒಳ್ಳೆ ಗಾಳಿ ಈ ಪರಿಸರವನ್ನ ಈ ಅರಣ್ಯಗಳನ್ನ ನಾವು ಕೊಡ್ಲೇಬೇಕಾಗಿದೆ. ಇಲ್ಲ ಅಂತಂದ್ರೆ ಮನೆ ಕೊಡಗು ಮತ್ತೆ ಕೇರಳದಲ್ಲಿ ಆದಂತಹ ಅನಾಹುತಗಳನ್ನ ಮತ್ತೆ ನಾವು ಕಡಿಮೆ ಆಗ್ತಾ ಇದೆಯಾ? ಬೆಂಗಳೂರಿನಲ್ಲಿ ಫ್ಲಡ್ ಎಷ್ಟು ಆಗ್ತಾ ಇದೆ, ಬೆಂಗಳೂರಿನಲ್ಲಿ ಕೊಳಚೆ ಎಷ್ಟು ಸೇರ್ತಾ ಇದೆ, ಅಂತರ್ಜಲದಲ್ಲಿ ಏನೇನು ಸೇರ್ತಾ ಇದೆ, ಕೆರೆಗಳಲ್ಲಿ ಏನ್ ಸೇರ್ತಾ ಇದೆ, ಕೆರೆಗಳಿಗೆ ಬೆಂಕಿ ಬರ್ತಾ ಇದೆ, ಕೆರೆಗೆ ತುಂಬಾ ವಿಷ ತುಂಬಿಕೊಳ್ತಾ ಇದೆ, ಗಾರ್ಬೇಜ್ ತಗೊಂಡೋಗಿ ಎಲ್ಲ ಒಂದ್ ಕಡೆ ಡಂಪ್ ಮಾಡ್ತಾ ಇದಾರೆ, ಅಲ್ಲಿಂದ ಬೆಂಕಿ ಬರ್ತಾ ಇದೆ. ಇವತ್ತು ಬೆಂಗಳೂರು ಏನ್ ಸೇಫ್ ಆಗಿದೆ ಅಂತ ಹೇಳಿದ್ರು. ಸರಿ, ಈಗ ತಾವು ಈ ಬೆಂಗಳೂರು BBMP ವಿಚಾರವಾಗಿ ತಾವೇನಾದ್ರು ವರದಿ ಕೊಟ್ಟಿದ್ರಾ, ಎಲ್ಲಿಗೇನಾದ್ರು ಸಜೆಷನ್ ಕೊಟ್ಟಿದ್ರಿ, ಏನ್ ಕೊಟ್ಟಿದ್ರಿ ಸರ್? ನೀವು ನಾನು ಈಗ ಬೆಂಗಳೂರು ಮರಗಳು ಕಡಿಯೋದ್ರ ಬಗ್ಗೆ ಪಾರ್ಕ್ಗಳ ಬಗ್ಗೆ ಒಂದು ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿದಾಗ ಅದಕ್ಕೆ ಅದಕ್ಕೆ ಚೇರ್ಮನ್ ಆಗಿದ್ದೆ. ಈ ಮೆಟ್ರೋ ಮತ್ತು ಎಲ್ಲದರ ಬಗ್ಗೆ ಕೊಡೋದು, ಇದಕ್ಕೆಲ್ಲ ಒಂದು ವರದಿ ಕೊಟ್ಟಿದ್ವಿ. ವರದಿನ ಯಾರು ತೆಗೆದು ನೋಡಿಲ್ಲ, ಮೆಟ್ರೋದವರು ನೋಡಲಿಲ್ಲ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ತಜ್ಞರನ್ನು ಸೇರಿಸ್ಕೊಂಡು KGF ಅಲ್ಲಿ ರಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ. ಆವಾಗ ಇಲ್ಲಿ ನಾವು ಈ ನಮ್ಮ ಮೆಟ್ರೋ ಇದರಿಂದ ನಾವು ಏನೇನು ಪ್ರಿಕಾಷನ್ಸ್ ತಗೊಬೇಕು ಅಂತ ಒಂದು ಅಧ್ಯಯನ ಮಾಡಿ ಒಂದು ವರದಿ ಕೊಟ್ವಿ ನಾವು. ಆ ವರದಿನ ಅವರು ಯಾರು, ವರ್ಲ್ಡ್ ಫೇಮಸ್ ಮಧು ಶೇಖರ್ ಅಂತ, ವರ್ಲ್ಡ್ ಫೇಮಸ್ ಹೈಡ್ರೋಜಿಯಾಲಜಿಸ್ಟ್, ಅವರು ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಮಲ್ಲ ಅವ್ರು ಬಂದು ನನ್ನ ಜೊತೆಯಲ್ಲಿ ಸೇರಿ ವರದಿನ ತಯಾರು ಮಾಡಿದ್ರು. ರಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಡೈರೆಕ್ಟರ್ ಕರೆಸಿ ಇಲ್ಲಿ ನಾವು ಮೆಟ್ರೋ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಹೇಗಾಗುತ್ತೆ, ಆಮೇಲೆ ಈ ಮೆಟ್ರೋ ಜೊತೆ ಡೆವಲಪ್ಮೆಂಟ್ ಜೊತೆಯಲ್ಲಿ ಏನೇನು ಇಂಟರ್ವೆನ್ಷನ್ಸ್ ಬೇಕು, ಈ ಕ್ಲೈಮೇಟ್ ಮತ್ತು ಟೆಂಪರೇಚರ್ನ ಮಿಟಿಗೇಟ್ ಮಾಡಬೇಕಾಗಿದ್ರೆ ಇದೆಲ್ಲ ಕೊಟ್ಟಿದೆ ಯಾರು? ಹೌದು ಸರ್, ಈಗ ಮೆಟ್ರೋ ಏನು ಮಾಡಿದ್ರು, ರೋಡ್ ಸೆಂಟ್ರಿಗೆ ತಗೊಂಡಿದ್ದಾರೆ, ಪಿಲ್ಲರ್ ಹಾಕಿ ಒಪ್ಕೊಳ್ಳೋಣ. ಆದರೆ ಅಕ್ಕಪಕ್ಕ ಇದ್ದಂಥ ಮರಗಳನ್ನ ಎಲ್ಲ ತೆಗೆದು ಬಿಟ್ರು, ಅಲ್ಲ ಮರಗಳನ್ನ ತೆಗೆದ್ರು, ಮನೆಗಳನ್ನ ತೆಗೆದ್ರು. ಎಷ್ಟು ಟನ್ ಸ್ಟೀಲ್ ಹೋಯ್ತು? ಹೌದೌದು, ಸ್ಟೀಲ್ ಬಂತ ಅಷ್ಟೇ, ಸಿಮೆಂಟ್ ಬಂತು. ಹೌದು, ಸಿಮೆಂಟ್ ಬಂತು. ಸೂರ್ಯ 250 ದಿವಸ ಸೂರ್ಯ ಅವನ ಬೆಳಕೆ ಬೀಳದಂಗ ಆಯ್ತು. ಇವಾಗ ಬೆಳಕು ಬಿದ್ದು ಹೀಟ್ ಜನರೇಟ್ ಆಗಿ ಹೌದು ಇಲ್ಲಿ ಎರಡು ದುಪ್ಪಟ್ಟಾಗುತ್ತೆ. ಅದು ಅದ್ರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಸಿಮೆಂಟ್ ಒಂದು ಯಾವ್ದೇ ಗೋಡೆ ಮೇಲೆ ಹೌದು ಅದು ದುಪ್ಪಟ್ಟಾಗುತ್ತೆ, ಅದು ದುಪ್ಪಟ್ಟಾಗುತ್ತೆ. ಸರಿ, ನೀವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಕೊಟ್ಟಿದ್ರಿ? ಅವರು ಒಂದು ಗ್ರೀನ್ ಬೆಲ್ಟ್ ಇದನ್ನ ಅಧ್ಯಯನ ಮಾಡ್ಕೊಡಿ ಅಂತ ಕೇಳಿದ್ರು. ಲಕ್ಷ್ಮೀ ವೆಂಕಟಾಚಾರ ಅಂತ BDA ಕಮಿಷನರ್ ಆಗಿದ್ರು. ನಾವೆಲ್ಲ ಒಂದು ತಿಂಗಳ ಕಾಲ ಎಲ್ಲಾನು ಬೆಂಗಳೂರು ಗ್ರೀನ್ ಬೆಲ್ಟ್ ಎಲ್ಲ ನೋಡಿಕೊಂಡು ಅವಾಗ ಏನಾಗುತ್ತೆ, ಪಂಚಾಯತಿಗೆ ಒಂದು ಅಧಿಕಾರ ಇತ್ತು, ಆಮೇಲೆ CMC ಒಂದು ಅಧಿಕಾರ ಇತ್ತು. ಈ ಯಜಮಾನರುಗಳು ಏನ್ ಮಾಡ್ಬಿಟ್ರು, ಹೆಂಗೆಂಗ್ ಬೇಕು ಹಂಗೆಲ್ಲ ಲೇಔಟ್ಗಳು ಮಾಡೋದಕ್ಕೆ ಗ್ರೀನ್ ಅವಕಾಶ ಕೊಟ್ಬಿಟ್ಟು ಕೊಟ್ಬಿಟ್ರು. ಸೊ ಇದೆಲ್ಲಾನು ನಿಯಂತ್ರಣ ಮಾಡಬೇಕು ಅಂತ ದೊಡ್ಡ ಅಲ್ಲ. CMC ಮತ್ತೆ ಗ್ರಾಮ ಪಂಚಾಯತಿಗೂ ಕೂಡ ಆ ಬಡಾವಣೆಗಳು ನಿರ್ಮಾಣ ಮಾಡೋ ಪ್ಲಾನ್ ಅಪ್ರೂವಲ್ ಮಾಡ್ಕೊಡಕ್ಕೆ ಕೊಟ್ಟರಲ್ಲ, ಅಲ್ಲೇ ಕೆಟ್ಟಿದ್ದು ನೋಡ್ರಿ. ಇದು ಹೆಂಗೆ ದಿಕ್ಕಾಪಾಲಾಗಿ ಬೆಳ್ಕೊಂಡು ಹೋಗ್ಬಿಡ್ತೀವಿ. ಬೆಂಗಳೂರು ಯಾವುದೇ ಒಂದು ನಿಯಮಗಳಿಲ್ಲದೆ ನಿಬಂಧನೆಗಳು, ಏನು ಮಾಡಬೇಕು, ಅವ್ರ ಅಧಿಕಾರ ಹೆಂಗೆ ಮಾಡ್ಕೋಬೇಕು, ಅದ್ರ ಮೇಲೆ ಕ್ರಮ ಏನು ತಿಳ್ಕೊಬೇಕು ಅಂತ ಕೂತ್ಕೊಂಡು ಸುಮಾರು ಒಂದು 3 ಕಾಲ ಇಡೀ ಬೆಂಗಳೂರು ಸುತ್ತಿ ಮಾಡಿದ್ವಿ. ಹಾಗೆ BBMP ಕೂಡ ಮರಗಳ ಬಗ್ಗೆ ಎಲ್ಲ ಒಂದು ಅಧ್ಯಯನ ಮಾಡಿ ಬರೆದು ಕೊಟ್ಟಿವಿ. ಇವೆಲ್ಲ ಏನಕ್ಕೆ, ಅದಕ್ಕೆ ಅಸಿಸ್ಟೆಂಟ್ ಕಮಿಷನರೇ ಅಡ್ಮಿನಿಸ್ಟ್ರೇಟರ್ ಆಗಿಬಿಟ್ರ ಪಂಚಾಯತಿಗಳಿಗೆ. ಸೀಲ್ಗಳು ಒತ್ತಿದ್ದು ಒತ್ತಿದ್ದು ಅವ್ನು ಏನು ಬರ್ಕೊಂಡು ಬರ್ತಾನೋ ಲೇ ಒಟ್ಟು ಅದಕ್ಕೊಂದು ಸೀಲ್ ಒತ್ತೋದು ಕಳಿಸೋದು. ಹೀಗೆ ಮಾಡಿ ಬೆಂಗಳೂರು ಅಡ್ಡಾ ದುಡ್ಡಿ ಬೆಳೆದು ಇವತ್ತು. ಸರಿ, ಈಗ ಈ ಒಂದು ಕಲುಷಿತ ಆಗಿರ್ತಕ್ಕಂಥ ಬೆಂಗಳೂರು ಅಥವಾ ನಮ್ಮ ಎಂಟೈರ್ ಸ್ಟೇಟ್ ಅಂತಲೇ ತಿಳ್ಕೊಳ್ಳೋಣ, ಅದರಲ್ಲೂ ನಗರ ವ್ಯಾಪ್ತಿಗಳಲ್ಲಿ ಇರ್ತಕ್ಕಂಥ ಈ ಪೊಲ್ಯೂಷನ್ ಹೆಂಗೆ ಸರ್ ಕಂಟ್ರೋಲ್ ಮಾಡೋದು, ಇದಕ್ಕೇನು ಪರಿಹಾರ ಏನು? ಲೋಕ ಅದಾಲತ್ತ ಒಂದು ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಮಾಡಿತ್ತು. ಅದರಲ್ಲಿ ಸಿಟ್ಟಿಂಗ್ ಜಡ್ಜು ನಾನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಪರಿಸರದ ಮೇಲೆ ಏನಾನ ಆಘಾತಗಳಾಗ್ತಾ ಇದೆ ಅಂತ ಅಧ್ಯಯನ ಮಾಡಿ ಸುಮಾರು ನಾಗಮೋಹನ್ ದಾಸ್, ಜಸ್ಟಿಸ್ ನಾಗಮೋಹನ್ ದಾಸ್ ಇದ್ರು, ಶೈಲೇಂದ್ರ ಕುಮಾರ್ ಅವರ ಜೊತೆಯಲ್ಲಿದ್ದರು, KL ಮಂಜುನಾಥ್ ಇದ್ರು, NK ಪಾಟೀಲ್ರ ಜೊತೆಯಲ್ಲಿದ್ದರು,
ನಾವೊಂದು 250-300 ಸದಸ್ಯರು ಅಲ್ಲ 250-300 ಜಡ್ಜ್ಮೆಂಟ್ಸ್ ಕೊಟ್ಟಿದ್ವಿ. ಓಹೋ, ಜಡ್ಜ್ಮೆಂಟ್ಗಳು ಇಡೀ ರಾಜ್ಯದಲ್ಲಿ ಜಿಲ್ಲಾವಾರು ಏನೇನು ಆಗ್ತಿದೆ, ಏನು ನಿಯಂತ್ರಣ ಇಡಬೇಕು ಅಂತ. ಎವಿಡೆನ್ಸ್ ತರ ಅವ್ರನ್ನ ಕೇಳಿ, ಡಿಸಿ ಅವ್ರನ್ನ ಕೇಳಿ, ಹೆಲ್ತ್ ಆಫೀಸರ್ನ ಕೇಳಿ, ಫಾರೆಸ್ಟ್ ಆಫೀಸರ್ನ ಕೇಳಿ, ಕಾರ್ಪೊರೇಷನ್ ಅವ್ರನ್ನ ಕೇಳಿ, ಮುನ್ಸಿಪಾಲಿಟಿ ಅವ್ರನ್ನ ಕೇಳಿ, ಹೆಲ್ತ್ ಆಫೀಸರ್ಸ್ನ ಕೇಳಿ ಏನೇನಿದೆ ಅಂದ್ಕೊಂಡು ಕೇಳಿ ಇಷ್ಟು ಜಡ್ಜ್ಮೆಂಟ್ ಕಾಪೀಸ್ ಕೊಟ್ಟಿದ್ವಿ. ಅದು ಅಲ್ಲೇ ಇದೆ. ಅದು ತೆಗೆದುಕೊಂಡು ನೋಡಿದ್ರೆ ಯಾವ ಜಿಲ್ಲಿನಲ್ಲಿ ಏನೇನು ಅಘಾತಗಳು ಅನಾಹುತಗಳು ಆಗ್ಬಹುದು, ಆಗ್ತಾ ಇದಾವೆ, ಅದಕ್ಕೆ ಏನು ನಿಯಂತ್ರಣ ಮಾಡಬೇಕು, ಅದಕ್ಕೆ ಮುಂಜಾಗ್ರತಾ ಕ್ರಮಗಳೇನು, ಇಷ್ಟು ಒಂದೊಂದು ಜಡ್ಜ್ಮೆಂಟ್ ಕೂಡ 500-300 ಇದೆ ಇಲಾಖೆ ವೈಸ್. ಸೊ ಅದು ಅಲ್ಲಿದೆ ಹೈಕೋರ್ಟಲ್ಲಿ, ಅದನ್ನ ತರಿಸಿ ಅದನ್ನು ತಗೊಂಡು ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದು ಆಕ್ಷನ್ ಪ್ಲಾನ್ ತಯಾರು ಮಾಡಬಹುದು. ಅದು ಒಬ್ಬರು ಜಡ್ಜ್ ಕೊಟ್ಟಿರ್ತಕ್ಕಂಥ ಸೈನ್ ಮಾಡಿಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್. ನಾನು ಅವರು 15 ವರ್ಷಗಳ ಕಾಲ ನಾನು ಲೋಕ ಅದಾಲತಲ್ಲಿ ಕೆಲಸ ಮಾಡಿದ್ದೀನಿ. 8-5 ಜನ ಜಡ್ಜಸ್ ಜೊತೆಯಲ್ಲಿ, ಈಗ ಲೋಕಾಯುಕ್ತವರು ಇದ್ದಾರಲ್ಲ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಅವರು, ಅವರು ಕೆ ಎಲ್ ಮಂಜುನಾಥ್, ಎನ್ ಕೆ ಪಾಟೀಲ್, ಶೈಲೇಂದ್ರ ಕುಮಾರ್, ನಾಗಮೋಹನ್ ದಾಸ್, ಸೊ ಇಷ್ಟು ಜನ ಜೊತೆಯಲ್ಲಿ ನಾನು ಕೆಲಸ ಮಾಡಿ ವರದಿಗಳು ಅಲ್ಲ, ನಮಗೆ ಹೊಟ್ಟೆ ಉರಿತಾ ಇದೆ ನೋಡ್ರಿ. ಸರ್ಕಾರ ಏನೋ ಕಾಟಾಚಾರಕ್ಕೆ ಯಾವುದೋ ಒಂದು ವಿಚಾರ ಭಾರಿ ಬರ್ನಿಂಗ್ ಸೆನ್ಸೇಷನ್ ಆ ಲೆವೆಲ್ಗೆ ಹೋದಾಗ ಅತಿರೇಕಕ್ಕೆ ಹೋದಂತಹ ವಿಚಾರಗಳನ್ನ ತಗೊಳ್ತದೆ, ಜನಗಳನ್ನ ಮರಳು ಮಾಡೋಕ್ಕೆ ಹಾಂ ನಿಮ್ಗೊಂದು ಕಮಿಟಿ ಮಾಡಿದ್ದೀವಿ, ಇದಕ್ಕೊಂದು ಪರಿಹಾರ ಹುಡುಕಿ ಇದಕ್ಕೆ ನಾವು ಏನೋ ಒಂದು ಮಾಡಿಬಿಡ್ತೀವಿ ಅಂತ ಶಾಂತ ಮಾಡೋದು, ಜನಗಳನ್ನ ಆಯಾ ಟೈಮ್ಗೆ ಶಾಂತ ಮಾಡಿಬಿಟ್ಟು ಅದನ್ನು ಕೈ ಬಿಟ್ಬಿಡೋದು ಅನ್ನೋ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೋತಾ ಐತೆ ಅಂತ ಅನಿಸುತ್ತೆ ಆ ಜನಗಳನ್ನ. ಈಗ ಉದಾಹರಣೆಗೆ ತಾವು ನಮ್ಮ ಬೆಳ್ಳಂದೂರು ಕೆರೆಗೆ ತಮಗೂ ಅದಕ್ಕೆ ತಾವು ಹೋಗಿದ್ರಿ ಅಂತ ಕಾಣ್ತೀರಿ, ಆ ಕಮಿಟಿ ತಾವಿದ್ದೀರಿ, ಹಾಂ ಅದೆಲ್ಲವೂ ಹೇಗೆ ಬರುತ್ತೆ ಸರ್? ಬಿಬಿಎಂಪಿ ಕಮಿಷನರ್ ಸಿದ್ದೇಗೌಡ ಇದ್ದಾರೆ, ನಾನಿದ್ದೀನಿ, ತಜ್ಞರಿದ್ದಾರೆ, ಐಎಎಸ್ ತಜ್ಞರಿದ್ದಾರೆ, ಆಮೇಲೆ ಏಟ್ರಿಸ್ ತಜ್ಞರಿದ್ದಾರೆ. ನಾವು ಹೇಳಿದ ಒಂದು ಕೇರ್ ಮಾಡೋದಿಲ್ಲ. ಎನ್ಕ್ರೋಚ್ಮೆಂಟ್ಸ್ ಎಫೆಕ್ಟ್ ಮಾಡಿಸೋಕೆ ಇವತ್ತಿಗೂ ಆಗಲ್ಲ ಗ್ರೀನ್ ಟ್ರಿಬ್ಯುನಲ್ ಆರ್ಡರ್ ಮೇಲೆ ಕೂಡ ಎನ್ಕ್ರೋಚ್ಮೆಂಟ್ಸ್. ಸರಿ, ಈಗ ಎನ್ಕ್ರೋಚ್ಮೆಂಟ್ಸ್ ಅಂತ ಹೇಳಿದಾಗ ಬೆಳ್ಳಂದೂರು ಕೆರೆ ಸುತ್ತಮುತ್ತ ಇರ್ತಕ್ಕಂಥ ಎನ್ಕ್ರೋಚ್ಮೆಂಟ್ಸ್ ಇನ್ನೂ ಆಗಲಿಲ್ಲ. ಎನ್ಕ್ರೋಚ್ಮೆಂಟ್ ಅಂತಂದ್ರೆ ರಾಜಕಾಲುವೆಗಳು ಎನ್ಕ್ರೋಚ್ಮೆಂಟ್ ಸರ್ಕಾರಿ ಜಾಗಗಳ ಸರ್ಕಾರಿ ಜಾಗದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಈ ಮ್ಯಾಪ್ ನಮ್ಮ ಹತ್ರ ಇಲ್ಲ, ಈ ಸರ್ವೆ ನಂಬರ್ ಅದಕ್ಕೆ ಸೇರಿಲ್ಲ. ಓಹೋಹೋ, ಇವ ಅಧಿಕಾರಿಗಳೇ ಕೊಟ್ಬಿಡ್ತಾರೆ, ಅವ್ರನ್ನ ಸೇಫ್ ಮಾಡಕ್ ಬಿಡ್ತಾರೆ. ಇವರು ಇವಾಗ ಪ್ಲಾನ್ ಅಪ್ರೂವಲ್ ಕೊಡುವಾಗ ಅವೆಲ್ಲ ಏನು ನೋಡೋದೇ ಇಲ್ವಾ? ಇವರು ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಎಷ್ಟಿದಾವೆ ಕೊಡಿ ಅಂತ ನಾವು ಕೇಳಿದ್ವಿ, ಅದು ಇನ್ನೂ ಸರಿಯಾಗಿ ಸಿಕ್ಕಲಿಲ್ಲ ನಮಗೆ. ಈಗ ಎಲ್ಲೋ ಝೋನ್ ಅಂತ ಇದೆ, ಮತ್ತೆ ಗ್ರೀನ್ ಝೋನ್ ಅಂತ ಇದೆ. ಉದ್ದಿಮೆಗಳು ಇಂಡಸ್ಟ್ರಿಯಲ್ ಇಂಪ್ಲೂಯೆಂಟ್ ಬಿಡ್ತಾ ಇದ್ದಾವೆ, ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಎಷ್ಟಿದ್ದಾವೆ, ಎಲ್ಲಿದ್ದಾವೆ, ಬೆಳ್ಳಂದೂರು ಕ್ಯಾಚ್ಮೆಂಟ್ ಅಲ್ಲಿ ಒಂದು ವರದಿ ಕೊಡಿ ಅಂತ ಕೇಳಿದ್ರೆ ಅದು ಇನ್ನ ಬಂದಿಲ್ಲ. ನೋಡ್ರಿ, ಇವರು ಪಾಪದ ಫಲ ಇವತ್ತು ಬೆಳ್ಳಂದೂರು ಕೆರೆಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಎಷ್ಟು ಹಿಂಸೆ ಆಗ್ತಾ ಐತೆ. ಆ ನೊರೆ ಒಳ್ಳೆ ಬೆಟ್ಟದ ರೀತಿಯಲ್ಲಿ ಬರ್ತಾ ಇದೆ ಆ ಕೆಮಿಕಲ್ಸ್. ಬರೀ ಬೆಳ್ಳಂದೂರ್ ಬಗ್ಗೆ ನಾವು ಮಾಡ್ತೀವಿ, ಬೈರಮಂಗಲ ಕೆರೆಗೆ ಹೋಗ್ಸುತ್ತೆ ನೋಡ್ಕೊಂಡು ಬನ್ನಿ, ನೀವು ನೆಲಮಂಗಲದಲ್ಲಿ ನೋಡ್ಕೊಂಡು ಬನ್ನಿ. ಲಕ್ಷಾಂತರ ಜನಕ್ಕೆ ಕುಡಿಯೋ ನೀರಿಲ್ಲ ಸರ್. ಒಂದು ಆರ್ ಓ ಪ್ಲಾಂಟ್ ಹಾಕ್ತಾರೆ, ಅಂತರ್ಜಲದಲ್ಲಿ ನೀರಿಲ್ಲ, ಎಫ್ಲೂಯೆಂಟ್ಸ್ ಅನ್ಟ್ರೀಟೆಡ್ ಬಿಡ್ತಾರೆ. ಬೈರಮಂಗಲ ಕೆರೆ ಸುತ್ತಮುತ್ತ 1,00,000 ಜನಕ್ಕೆ ಕುಡಿಯೋಕೆ ನೀರಿಲ್ಲ. ಕುಡಿಯೋಕೆ ನೀರಿಲ್ಲ ಅಂದ್ರೆ ಇರೋ ನೀರು ಪೊಲ್ಯೂಟ್ ಆಗಿದೆ ಅಂತೀರಾ? ಸಾಧ್ಯನೇ ಇಲ್ಲ. ಅಲ್ಲ, ಈಗ ಕೊಳವೆ ಬಾವಿ ನೀರುಗಳು ಸಾಧ್ಯನೇ ಇಲ್ಲ ಕುಡಿಯೋದಕ್ಕೆ. ಓಹೋ, ಅಷ್ಟೊಂದು ಕಂಟಾಮಿನೇಷನ್ ಆಗಿದೆ. ಸರ್ಫೇಸ್ ವಾಟರ್ ಬಿಡಿ, ಅಂತರ್ಜಲ ನೀರು ಕೂಡ ಕುಡಿಯೋಕೆ ನೀರಿಲ್ಲ. ಪಾಪ ಅವರು ಜನ ಜಮೀನ್ ಮಾರೋಂಗು ಇಲ್ಲ. ಸರಿ ಸರ್, ಅಂತ ಏರಿಯಾದಲ್ಲಿ ಇವ್ರು ಇಂಡಸ್ಟ್ರೀಸ್ ಪರ್ಮಿಷನ್ ಯಾಕೆ ಕೊಡ್ತಾರೆ? ಕೊಟ್ಟಿದ್ದಾರೆ, ಅವ್ರು ಬಿಡ್ತಾನೆ ಇದ್ದಾರೆ. ಇವ್ ರೆಸಿಡೆನ್ಸಿಯಲ್ ಝೋನ್ ಅಂತ ನಾವು ಪಕ್ಕ ಮಾರ್ಕ್ ಮಾಡಿದ ಮೇಲೆ ಇಂಡಸ್ಟ್ರೀಸ್ ಅವ್ರಿಗೆ ನೀರು ಸಪ್ರೇಟ್ ಲೈನ್ ಅವರು ಕೊಟ್ಟಿದ್ದಾರೆ. ಅಲ್ಲಿ 20 ಹಳ್ಳಿ ಜನಕ್ಕೆ ಕುಡಿಯಕ್ ನೀರಿಲ್ಲ. ಸರ್, ಈಗ ಈ ಬೆಂಗಳೂರಿನ ಈ ಒಂದು ಪರಿಸರ ಮಾಲಿನ್ಯದಿಂದ ನಾವು ಈಗ ರಕ್ಷಣೆ ಮಾಡುವಂತ ವಿಚಾರದಲ್ಲಿ ತಮ್ಮ ಸಲಹೆಗಳೇನಿದೆ? ಏನ್ ನನ್ನ ಸಲಹೆ ಕೇಳೋರು ಯಾರು ಹಾಗಂತೀರಿ? ಸಲಹೆ ಯಾರು ಕೊಡ್ತೀರಿ ನೀವು? ಅಂದ್ರೆ ನಿಮ್ಗೆ ಭಾರಿ ನಿರಾಶೆ ಇದೆ. ನಾವು ಎಷ್ಟು ಕೊಟ್ಟರೆ ಈ ಕುರುಡು ಸರ್ಕಾರಕ್ಕೆ ಬೈರಮಂಗಲ ಕೆರೆ ಬಗ್ಗೆ ಬರ್ದಿದ್ದೀವಿ, ಇಲ್ಲಿ ಏನೇನಾಗಿದೆ ಅಂತ ನಾವು ಹೋಗಿ ನೋಡ್ಕೊಂಡು ಬಂದು
ಏನೂ ಆಗಿಲ್ಲ, ಏನೂ ಆಗಲಿಲ್ಲ. ನಾವು ಮೀಟ್ ಮಾಡಿದ್ವಿ, ಹೇಳಿದ್ವಿ ಸರ್ ಕಮಿಟಿಗಳು ಮಾಡಿಬಿಟ್ಟು ರಿಸೋರ್ಸಸ್ ಪರ್ಸನ್ ಎಲ್ಲ ಬಳಸ್ಕೊಂಡು ಅವ್ರ ಸಮಯ ಎಲ್ಲ ವೇಸ್ಟ್ ಮಾಡಿ ಅವ್ರು ಕೊಟ್ಟು ವರದಿನ ತಗೊಂಡವ್ರು ತಿಪ್ಪೆ ಬಿಸಾಕ್ಬಿಡೋದು. ಅದು ಏನಾಯಿತು, ಏನೂ ಆಯಿತು, ಇಲ್ಲವೇ ಇಲ್ಲ, ಆಮೇಲೆ ಏನು ಮಾಡೋದೇ ಇಲ್ಲ. ಅದನ್ನು ಇಂಥ ಕಾಟಾಚಾರದ ಸರ್ಕಾರಗಳು, ಇಂಥ ಕಾಟಾಚಾರದ ಜನಪ್ರತಿನಿಧಿಗಳು, ಅಧಿಕಾರಿಗಳು ವರದಿ ಮಾಡಿದ್ವಲ್ಲ, ನಮ್ಗೆ ಏನೇನು ಆನ್ರೋರಿಯಂ ಕೊಟ್ಟು ಬರೀ ಖರ್ಚು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಏನಾದರೂ ನಿಮ್ಮ ಸಮಯ ಇದೆಯಲ್ಲ ಸರ್, ನಿಮ್ಮ ಸಮಯಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಲ್ಲವ್ರೆ, ನಿಮ್ಮ ಸಮಯಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ನಿಮ್ಮ ತಿಳುವಳಿಕೆಗೆ ಮತ್ತು ನಿಮ್ಮ ರಿಸೋರ್ಸಸ್, ಆ ಕಂಟೆಂಟ್ ನಿಮ್ಮ ತಲೆ ಒಳಗಡೆ ಏನಿರ್ತದಲ್ಲ, ಆ ಕಂಟೆಂಟಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಈಗ ನಾವೇನು ಮಾಡ್ತೀರಿ, ನಿಮ್ಮ ತಲೆಯಲ್ಲಿರುವಂಥ ಒಂದು ಮುಂದಾಲೋಚನೆ ಕಂಟೆಂಟ್ಸನ್ನು ನೀವು ಪುಸ್ತಕ ರೂಪದಲ್ಲಿ ಇಳಿಸಿರ್ತೀರಿ, ಒಂದು ಇದು ಜಾರಿ ಆಗಲಪ್ಪ ಅಂತ ಒಂದು ಕನಸು ಕಂಡಿರ್ತೀರಿ. ಒಂದು ಉದಾಹರಣೆಗೆ ಎ ಟಿ ರಾಮಸ್ವಾಮಿ ಕಮಿಟಿ ಮಾಡಿದ್ರು. ಹೌದು ಹೌದು, ಅದೇ ದೊಡ್ಡ ಅದ್ಭುತವಾದ ಕೆಲಸ ಮಾಡಿದ್ರು ಅವರು. ಎ ಟಿ ರಾಮಸ್ವಾಮಿ ಅವರು ತಯಾರು ಮಾಡಿದ್ರು. ಅವ್ರು ಹೆಚ್ಚುಕಡಿಮೆ ಒಂದು ವರ್ಷ ಬೆಂಗಳೂರು ಓಡಾಡಿದ್ದಾರೆ ನೋಡಿ ಸರ್, ಸುತ್ತ ಅದು ಮಾಡಿ ತಮ್ಮ ಸ್ವಂತ ಖರ್ಚಲ್ಲಿ ಆ ವರದಿನ ಪ್ರಿಂಟ್ ಮಾಡಿದ್ದಾರೆ. ಹೌದು ಹೌದು, 48,000 ಎಕರೆ ಭೂ ಪ್ರದೇಶನ ಹುಡುಕಿ ಬೆಂಗಳೂರಲ್ಲಿ. ಮತ್ತೆ ಎ ಟಿ ರಾಮಸ್ವಾಮಿ ಅವ್ರು ನಿಜವಾಗ್ಲು ಹೇಳಬೇಕು ಅಂತ, ಇಂಥ ರಾಜಕಾರಣಿಗಳ ಅಗತ್ಯ ನಮಗಿದೆ. ಎಷ್ಟು ಧೀಮಂತಿಕೆಯಿಂದ ದಕ್ಷವಾಗಿ ಯಾರನ್ನು ಕೇರ್ ಮಾಡಲಿಲ್ಲ. ಯಾವ ಎಮ್ ಎಲ್ ಎಗಳಿರ್ಬೋದು, ಎಂ ಪಿಗಳು ಇರ್ಬೋದು, ಮಿನಿಸ್ಟರ್ಗಳು ಇರ್ಬೋದು, ಜೆಡ್ ಪಿ ಮೆಂಬರ್ಗಳು ಇರ್ಬೋದು, ಎ ಟಿ ರಾಮಸ್ವಾಮಿ ಕಮಿಟಿ ಲೆಜಿಸ್ಲೇಚರ್ ಮಾಡಿ ಅವ್ರನ್ನೇ ಅಪಾಯಿಂಟ್ ಮಾಡಿ ಅವರೇ ನೇಮ್ ವೈಸ್ ಸರ್ವೆ ನಂಬರ್ ವೈಸ್ ಯಾರ್ಯಾರು ಯಾರ್ಯಾರು ಏನೇನು ಎಷ್ಟು. ನಮ್ಮ ಜನಗಳಿಗೂ ತಿಳುವಳಿಕೆ ಇಲ್ಲ, ಅಂತವ್ರನ್ನ ಸೋಲಿಸ್ತಾರೆ, ಈಗೆಲ್ಲ ಗೆಲ್ಸಿದ್ದಾರೆ. ಏನಾದ್ರೂ ಸಲಹೆ ಕೊಡಿದ್ರೆ ನಾವೇ ಸರ್ ನೋಡಿ ಸರ್, ಒಳ್ಳೆ ರಾಜಕಾರಣಿಗಳ ಕೋಆಪರೇಷನ್ ಅಧಿಕಾರಿಗಳಿಗೆ ಸಿಕ್ಕಬೇಕು, ಅಧಿಕಾರಿಗಳ ಸಜೆಷನ್ ಒಳ್ಳೆ ರಾಜಕಾರಣಿಗಳಿಗೆ ಸಿಕ್ಕಬೇಕು. ಹೋರಾಟ ಮಾಡಿದ್ವಿ ಗೊತ್ತಾ? ಹೌದು ಹೌದು, ಎಷ್ಟು ಹೋರಾಟ. ಇಲ್ಲ ನಮ್ಮ ಕಾಲಮಾನಕ್ಕೆ ಎ ಟಿ ರಾಮಸ್ವಾಮಿ ಅವರಂತ ಒಬ್ಬ ದಕ್ಷ ಒಬ್ಬ ರಾಜಕಾರಣಿಗಳು ನಿಜವಾಗ್ಲೂ ಕೂಡ ಹೆಮ್ಮೆ ಬೀಳ್ಬೇಕು. ನಾವು ನಾನು ಅವರು ಬಾಲಸುಬ್ರಹ್ಮಣ್ಯ ಕೃಷ್ಣಪ್ಪನವರು ದೊರಸ್ವಾಮಿ ಅವರು 20-30 ಸರ್ಕಾರದ ಕೇಳ್ಕೊಂಡಿದ್ವಿ, ಏನಾದ್ರೂ ಒಂದು ಕ್ರಮ ತೆಗೆದುಕೊಳ್ಳಿ ನೀವು, ಒಂದೇ ಒಂದು ಕ್ರಮ ತೆಗೆದುಕೊಳ್ಳಿ. ಇದಕ್ಕೇನೆ ಉದಾಹರಣೆ ನಿಮ್ಗೆ ಏನೇನು ಬೇಕು ಹೇಳಿ ಸರ್. ಹೌದು 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 ಸರ್, ಒಂದು ನಮ್ಗೆ ಏನಾಗಿದೆ ಅಂತಂದ್ರೆ, ನಮ್ಮ ಇನ್ವೆಸ್ಟಿಗೇಷನ್ ಬೇಡ, ಚಾರ್ಜ್ ಶೀಟ್ ಬೇಡ, ಹೋಗ್ಲಿ ಅದನ್ನು ಬಿಡಿ ನೀವು, ಅದನ್ನು ಬಿಟ್ಬಿಟ್ಟು ದಿ ಸಿ ಐ ಜಿ ಅಂತ ಒಂದು ಆರ್ಗನೈಸೇಷನ್ ಇದೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ, ಅವರು ಒಂದು ವರದಿ ಕೊಡ್ತಾರೆ. ಆ ಕಮಿಟಿಲಿ ನಾನಿದ್ದೆ, ವರದಿಗಳು ಕೊಟ್ಟಿದ್ದಾರೆ. ಆ ವರದಿಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಅಧಿಕಾರಿ ಏನೇನು ಮಾಡಿದ್ದಾನೆ, ಹೇಗೆ ಮಾಡಿದ್ದಾನೆ, ಎಷ್ಟು ದುಡ್ಡು ಮಾಡಿದ್ದಾನೆ, ಎಷ್ಟು ವೈಲೇಷನ್ ಮಾಡಿದ್ದಾನೆ, ಎಬ್ಸ್ಟ್ಯಾಂಡ್ ಸಬ್ಸ್ಟ್ಯಾಂಡ್ ಅವನ್ನೇ ಕರ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿ ವರದಿ ಕೊಡ್ತಾರೆ. ಕೊಡ್ತಾರೆ ನೋಡಿ, ಕೊಟ್ಟಮೇಲೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮುಂದೆ ಬರುತ್ತೆ. ಆ ವರದಿನ ಸೆಕ್ರೆಟರಿ ಕೊಟ್ಟು ಸ್ಟ್ರೈಟ್ ಚಾರ್ಜ್ ಶೀಟ್ ಮಾಡಬಹುದು, ಮಾಡಬಹುದು, ಅಧಿಕಾರ ಇದೆ. ಸಿ ಐ ಜಿ ರಿಪೋರ್ಟ್ ಸರ್, ಅದನ್ನು ಎಲ್ಲಿ ಇಂಪ್ಲಿಮೆಂಟ್ ಕೇಳಿದ್ರೆ ಇಲ್ರಿ. ಇಲ್ಲ, ಲೋಕಾಯುಕ್ತದಲ್ಲಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಂತವ್ರಿಗೆ ಪನಿಷ್ಮೆಂಟ್ ಆಗಿದೆ ಅಂತ ನಾವು ಕಣ್ಣ ಕಿವಿಲಿ ಕೇಳಿಸ್ಕೊಂಡಿಲ್ಲ, ಪೇಪರ್ ಅಲ್ಲಿ ನೋಡ್ಲಿಲ್ಲ. ರೈಡ್ ಆಗೋದೊಂದು ಗೊತ್ತು, ಇಷ್ಟು ಕೋಟಿ ಸಿಕ್ತು, ಅಷ್ಟು ಸಿಕ್ತು, ಇಷ್ಟು ಪೇಪರ್ ಸಿಕ್ತು, ಚಿನ್ನ ಸಿಕ್ತು, ಬೆಳ್ಳಿ ಸಿಕ್ತು, ಅನಾಥರೈಸ್ ಪ್ರಾಪರ್ಟಿ ಇಷ್ಟು ಸಿಕ್ತು ಅನ್ನೋದನ್ನ ಪೇಪರ್ ಅಲ್ಲಿ ಓದಿದ್ವಿ ಅಷ್ಟು. ಆಮೇಲೆ ಯಾರಿಗೆ ಪನಿಷ್ಮೆಂಟ್ ಆಯ್ತು, ಆಗ ಸೀಸ್ ಆಗಿದ ದುಡ್ಡು ಎಲ್ಲಿ ಹೋಯ್ತು, ಸರ್ಕಾರಕ್ಕೆ ಹೋಯ್ತಾ ಇಲ್ಲ ಟ್ರೆಜರಿಗೆ ಹೋಯ್ತಾ ಎಲ್ಲೋ, ಇದುವರೆಗೂ ನಮ್ಗೇನು ಗೊತ್ತಿಲ್ಲ. 15 ದಿವಸದಲ್ಲಿ ಅವ್ರಿಗೆ ಪ್ರಮೋಷನ್ ಕೊಟ್ಟು ಹಾಕ್ತಾರೆ ಹಾಕ್ತಾರೆ, ಇಲ್ಲ ಅಂತಂತಂದ್ರೆ ಅದೇನೋ ಒಂದು ಪೆಂಡಿಂಗ್ ಎನ್ಕ್ವೈರಿ ಮಾಡಿ ಅವರನ್ನ ಮುಂದಕ್ಕೆ ಪೋಸ್ಟಿಂಗ್ ಕೊಟ್ಬಿಡ್ತಾರೆ. ಇಲ್ಲ, ಸಸ್ಪೆನ್ಷನ್ ಪೀರಿಯಡ್ ರಿವೈವ್ ಮಾಡಿ ಎನ್ಕ್ವೈರಿಗೆ ಹಾಕ್ಬಿಟ್ಟು ತಳ್ಳಿಬಿಡ್ತಾರೆ, ಜನನು ಮರ್ತು ಹೋಗ್ಬಿಡ್ತಾರೆ. ಏನೋ ಹಳೇದಾಗುತ್ತೆ, ಹೊಸ ಹೊಸ ಸುದ್ದಿ ಹುಡುಕ್ತಾ ಇರೋ ಜನ ಹಳೇದು ಮರ್ತು ಹೋಗ್ಬಿಡ್ತಾರೆ. ಹಿಂಗಾಗಿ ನಮ್ಮ ದೇಶದಲ್ಲಿ ನಿಮ್ಮ ಪ್ರಶ್ನೆಗೆ ನಾನೇನು ಉತ್ತರ ಕೊಡಲಿ? ಅದೇ ನಿಮ್ದು ಸಿಎಜಿ ರಿಪೋರ್ಟ್ಗೆ ಬೆಲೆ ಇಲ್ಲ, ರಿಪೋರ್ಟ್ಗೆ ಬೆಲೆ ಇಲ್ಲ, ಬೆಲೆ ಇಲ್ಲ, ಇನ್ನು ವರದಿಗಳಿಗೆ ಏನು ಬೆಲೆ ಕೊಡ್ತಾರೆ? ಹೌದು ಹೌದು ಹೌದು, ಅಲ್ಲ ನಿಜವಾಗ್ಲೂ ಎ ಟಿ ರಾಮಸ್ವಾಮಿಯವರು ನಮಗೆ ಆಶ್ಚರ್ಯ ಆಯಿತು. ಇವರು ಈ ಲೋಕಲಲ್ಲಿ ಇರ್ತಕ್ಕಂಥ ಈ ರಾಜಕಾರಣಿಗಳು ಎದುರುಗಾಕೊಂಡು, ಈ ಪ್ರಭಾವ ವ್ಯಕ್ತಿಗಳು ಎದುರುಗಾಕೊಂಡು ಇವ್ರು ಕೆಲಸ ಮಾಡ್ತಾರೆ ಅಂತ ಡೌಟ್ ಇತ್ತು ನೋಡಿ ಸರ್. ಜಡ್ಜಸ್ ವಿರುದ್ಧ ಹೌದು, ಎಲ್ಲರನ್ನು ವಿರೋಧ ಮಾಡಿಕೊಂಡು ಅವ್ರು ಕೊಡ್ತಾರ ಅನ್ನೋದು ನಮಗೆ ಡೌಟ್ ಇತ್ತು. ಆದರೂ ನಾವು ವರದಿ ಕೊಟ್ಟರು, ಕೊಟ್ಟು ಫ್ಯಾಕ್ಟ್ ಆ್ಯಂಡ್ ಫಿಗರ್ ಸರ್ವೆ ನಂಬರ್ ಸಮೇತ ಒಂದು ಕೊಟ್ಟರು, ಕೊಟ್ಟರು ಆ ಜಮೀನುಗಳನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಹೌದೌದು, ಖಂಡಿತ ಕರೆಸ್ತೀವಿ ಸರ್ ನಾವು. ಅವರು ಒಂದು ಇದೊಂದು ಈ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಜಾರಿ ಮಾಡಲಿ ಅಂತ ಹೇಳ್ಬಿಟ್ಟು ಅವರೊಂದು ಸ್ಟ್ರೈಕ್ ಮಾಡಿದರು ಎಲ್ಲಿ, ನಮ್ಮ ಪುಟ್ಟನ್ ಶೆಟ್ಟಿ ಪುರಭವನ ಮುಂದೆ ಮಾಡಿದ್ರು. ಹೌದ್ರಾ? ನಾನು ಒಂದು ದಿನ ಬೆಂಬಲ ಸೂಚಿಸೋದಕ್ಕೋಸ್ಕರ ನಾನು ಕೂಡ ಒಂದು ದಿನ ನಾವು ಹೆಚ್ಚು ಕಮ್ಮಿ ಎಲ್ಲ ಸಭೆಗಳಿಗೂ ನಾನು ಹೋಗ್ತಿದ್ದೆ. ಹಾಂ ಹೌದು ಸರ್, ನೋಡೋಣ ಸರ್, ಪರ ನಮ್ಮ ನಿಮ್ಮ ಪ್ರಯತ್ನ ಹೀಗೆ ಇರುತ್ತದೆ. ಯಾಕೆಂತಂದರೆ ಪರಿಸರವಾದಿಗಳು, ವಿಚಾರವಾದಿಗಳು, ನ್ಯಾಯವಾದಿಗಳು ಇವರೆಲ್ಲರನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ.
ಏನಾದರೂ ಒಂದು ಸಮಾಜನ ಪರಿವರ್ತನೆ ಮಾಡುವಂತಹ ಸಂಕಲ್ಪ ಮಾಡ್ತಾನೆ ಇರಬೇಕು, ಪ್ರಯತ್ನ ನಮ್ದು ಆಗ್ತಾನೆ ಇರಬೇಕು. ಕೇಳುವಂಥ ಸರ್ಕಾರನೂ ಬರ್ತವೆ, ಕೇಳದೇ ಇರ್ತಕ್ಕಂಥ ಸರ್ಕಾರನೂ ಬರ್ತವೆ. ಸೊ ಅವರನ್ನು ಎಚ್ಚರಿಸುವಂಥ ಕೆಲಸ ನಮ್ಮದು ನಿಮ್ಮದು ಆಗಬೇಕು, ಮತ್ತು ಮಾಧ್ಯಮದ ಕರ್ತವ್ಯನೂ ಕೂಡ ಅದಾಗಬೇಕು ಅಂತ ಹೇಳ್ತಾ ತಾವಿವತ್ತು ನಮ್ಮ ಬಸವ ಟಿ ವಿ ಬಂದು ತಮ್ಮ ವಿಚಾರಗಳನ್ನು ಮತ್ತು ನಿಮ್ಮ ನೋವುಗಳನ್ನು ನಮಗೆ ತುಂಬ ಬೇಜಾರಾಗಿದೆ ಏನಪ್ಪ ಅಂದರೆ ನಿಮ್ಮ ನೋವುಗಳನ್ನು ಕೂಡ ನಮಗೆ ಇವಾಗ ಅರ್ಥ ಆಯಿತು, ಜನಕ್ಕೂ ಅರ್ಥ ಆಯಿತು. ಸರ್ಕಾರ ನಿಮ್ಮಂಥ ಜನಗಳನ್ನು ಹೆಂಗೆ ನಡೆಸ್ಕೊಳ್ತಾರೆ, ನಿಮ್ಮಂಥ ರಿಸೋರ್ಸಸ್ ಪರ್ಸನ್ಗಳನ್ನ ಹೆಂಗೆ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ಕೂಡ ನಮಗೆ ಜನಗಳಿಗೆ ಗೊತ್ತಾಯಿತು. ತಾವು ನಾವು ಕರೆದಿದ್ದಕ್ಕೆ ಬಂದು ನಮಗೆ ನಮ್ಮ ಜನಗಳಿಗೆ ನಮ್ಮ ವೀಕ್ಷಕರಿಗೆ ಇಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಸಮಾಜದ ಬಗ್ಗೆ, ಪರಿಸರದ ಬಗ್ಗೆ, ಸಾರ್ವಜನಿಕರ ಒಂದು ಆರೋಗ್ಯ ಸಂರಕ್ಷಣೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಇವತ್ತು ಅಗತ್ಯವಾಗಿ ಬೇಕಾಗಿರೋದು ಯಾಕೆ ಅಂತಂದರೆ, ನಾವು 210 ರಾಷ್ಟ್ರಗಳಲ್ಲಿ ನಾವು ಕೊನೆಯಲ್ಲಿ ಇದ್ದೀವಿ. ನಾವು ಇಲ್ಲಿ ಆರೋಗ್ಯದ ಬಗ್ಗೆ 170th, ಇವನ್ ಕೆಲವು ಆಫ್ರಿಕನ್ ರಾಜ್ಯಗಳಿಗೆಲ್ಲ ಕಡಿಮೆ ಇದ್ದೀವಿ. ಇಲ್ಲಿ ಮಕ್ಕಳು ಭಾಳ ಮುಖ್ಯ, ಶಾಲೆ ಮಕ್ಕಳು. ಆ ಮಕ್ಕಳ ಆರೋಗ್ಯನ ನಾವು ಸಣ್ಣ ಪ್ರಾಯದಲ್ಲೇ ಅವ್ರಿಗೆ ಡಯಾಬಿಟೀಸ್ ಬಂದರೆ, ಕ್ಯಾನ್ಸರ್ ಬಂದರೆ, ಆ ಥರ ಬ್ರೈನ್ ಡ್ಯಾಮೇಜ್ ಆದರೆ ಇದು ಅಭಿವೃದ್ಧಿ ಅಂದ್ಕೊಳಕ್ಕೆ ಆಗೋದಿಲ್ಲ. ನಾವು ದಯವಿಟ್ಟು ತಾವು ಇದನ್ನು ನಾವು ನಿಮಗೆ ಯಾವ ರೀತಿ ಬೇಕಾಗಿದ್ದು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ. ಒಂದೊಂದೇ ವಿಷಯ ತೆಗೆದುಕೊಂಡು ಆ ವಿಷಯನ ಜನಗಳಿಗೆ ಮುಟ್ಟಿಸೋದು, ಶಾಲೆಗಳಿಗೆ ಮುಟ್ಟಿಸೋದು, ಈ ತೀರ್ಮಾನಗಳು ತೆಗೆದುಕೊಳ್ತಾರಲ್ಲ ಅವರು ಯಜಮಾನರುಗಳು, ಅವ್ರ ಗಮನಕ್ಕೆ ತರೋ ರೀತಿಯಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ನಮ್ಮ ಬಸವ ಟಿ ವಿ ಪರವಾಗಿ ನಿಮಗೆ ಅತ್ಯಂತ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀವಿ. ಶರಣ ಶರಣಾರ್ಥಿ, ನಮಸ್ಕಾರಗಳು.